ಸಹಜವಾಗಿ ಗೆಲುವು ಪಡೆಯುವ ಹುಡುಗ ರಾಮಚಂದ್ರ ನಮಗೆ ಅಸ್ತ್ರ
ಶ್ರದ್ಧೆಯಿಂದ ನಮಸ್ಕರಿಸಬೇಕು. ಚಿಕ್ಕಪ್ಪ ಹೇಳುವಂತೆಯೇ ಮಾಡುತ್ತೇವೆ. ಮಾಡುತ್ತೇವೆ. ಮೂರು ಅಗ್ನಿಗಳುಂಟು, ಲೋಕ ಬಲ್ಲುದು ಅದನು. ಈತ ನಾಲ್ಕನೆಯ ಅಗ್ನಿಯಾಗಿ ಉರಿಯುವವನು. ವೇದಗಳು ನಾಲ್ಕೆಂದು ಪ್ರಖ್ಯಾತವಾಗಿರಲು ಈತ ಐದನೇ ವೇದವಾಗಿ ನಿಂತಿಹನು. ಪುಣ್ಯ ತೀರ್ಥಗಳೆಲ್ಲ ಸ್ಥಿತವಾಗಿ ಇರುತ್ತಿರಲು ಈತ ಸಂಚರಿಸುತ್ತಿರ್ಪ ತೀರ್ಥವಾಗಿಹನು. ಧರ್ಮಕ್ಕೆ ಮೈ ಇಲ್ಲ, ಈತನೇ ಮೈವೆತ್ತು ರೂಹುಗೊಂಡಿಹ ಧರ್ಮವಾಗಿ ಹನು. ಅತ್ತ ನೋಡಿ, ಈ ಚಂದದ ಕಾಡಿನ ನಡುವೆ ಕೌಶಿಕೀ ನದಿಯ ಬಳಸದಲ್ಲಿಯೇ ಸಿದ್ಧಾಶ್ರಮ ಎಂಬ ಹೆಸರಿನ ಕೌಶಿಕಾವಾಸ ಉಂಟು. ಅಗೋ, ಹೆಸರೆತ್ತುತ್ತಿದ್ದಂತೆಯೇ ಸ್ವತಃ ಆವರಣಿಗಳೇ ಇಬ್ಬರು ಕುಮಾರರ ಜೊತೆಗೆ ಇಲ್ಲಿಗೆ ಬಂದಿದ್ದಾರೆ. ಹಾಗಾದರೆ ನಾವು ಇಲ್ಲಿಯೇ ರಥದಿಂದ ಇಳಿಯಬೇಕು. ಈ ಆಶ್ರಮ ಭೂಮಿ ಒಳಗೆ ವಾಹನಗಳನ್ನು ಒಯ್ಯುವಂತಿಲ್ಲ. ಅಪ್ಪಣೆ. ಒಳ್ಳೆಯದೊಂದು ಮುಹೂರ್ತವ ನೋಡಿ ಹೋಮ ಹವನಗಳ ನಡೆಸುವೆನು. ಸೀತಾರಾಮರ ವಿವಾಹ ಕೂಡ ಆಗಲೇ ನಡೆವಂತೆಸಗುವೆನು. ಲೋಕದ ಒಳಿತಿನ ಕೆಲಸಗಳೆಲ್ಲವೂ ಜರುಗಲು ಬೇಕಿದೆ ಇವನಿಂದೆ. ತಳಮಳಗೊಂಡಿಹ ಎನ್ನಯ ಮನಸ್ಸು ತಣಿಯುವುದು ಸಹ ಇದರಿಂದೆ. ಮಿಥಿಲೆಯ ರಾಜರ್ಷಿ ಜನಕನಿಗೆ ನಾವೊಂದು ಸಂದೇಶ ಕಳಿಸಿದ್ದೆವು. ನೀವು ಯಜ್ಞಕ್ಕೆ ಯಜಮಾನರಾಗಿ ನಿಬದ್ಧರೆಂಬುದು ಗೊತ್ತು. ಆದರೆ ರೂಢಿಯಂತೆ ಆಹ್ವಾನಿಸಿದ್ದೇವೆ. ಕುಶಧ್ವಜರ ಜೊತೆಗೆ ಸೀತೆ ಊರ್ಮಿಳೆಯರನ್ನು ಕರೆತರುವುದಾಗಲಿ ಎಂಬುದಾಗಿ ಆ ಪ್ರಿಯ ಮಿತ್ರ ಹಾಗೆ ಮಾಡಿದ್ದಾನೆ. ಭಗವಾನ್, ತಾವು ಕಾಯುತ್ತಿರುವ ಈ ಅರಸು ಮುನಿಗಳು ಯಾರೆಂದು ತಿಳಿಯಬಹುದೇ? ಆತ ವಿದೇಹದ ಪ್ರಸಿದ್ಧ ರಾಜ ಅಲ್ಲವೇನು? ಅದೇ ಶಿವಧನಸ್ಸನ್ನು ಮನೆಯಲ್ಲಿಟ್ಟು ಪೂಜಿಸುತ್ತಾರೆ ಅವರೇ? ಹೌದು, ಅವರೇ. ಯಾರೋ ಹೇಳಿದರು ಅವರ ಮನೆಯಲ್ಲಿ ಅತ್ಯಾಶ್ಚರ್ಯಕರವಾಗಿ ಯಾರ ಹೊತ್ತೆಯಲ್ಲೂ ಹುಟ್ಟದ ಮಗಳೊಬ್ಬರಿದ್ದಾರಂತೆ. ಇದ್ದಾಳಂತೆ. ನಿಜ, ನೀವು ಆ ರಾಜನೊಂದಿಗೆ ವಿನಯದಿಂದ ಒಡನಾಡಬೇಕು. ಖಂಡಿತ. ಅರೇ, ಇವರ್ಯಾರಯ್ಯಾ? ಕುಶಲವೇ? ತಮ್ಮ ಅನುಗ್ರಹದಿಂದ ಎಲ್ಲರೂ ಕುಶಲರಾಗಿದ್ದಾರೆ. ನಮ್ಮ ಪ್ರಣಾಮಗಳನ್ನು ಸ್ವೀಕರಿಸಬೇಕು. ಯಾಗದ ನೆಲದಲ್ಲಿ ನೇಗಿಲ ಗೆರೆಯಳು ಕುಟ್ಟಿ ಹಳಿಕೆ ಸೀತಮ್ಮ, ಊರ್ಮಿಳ ಇವಳು ಎರಡನೆಯಾಕೆ ವಿದೇಹರಾಜನ ಕಂದಮ್ಮ. ನಿಮಗೆ ಒಳ್ಳೆಯದಾಗಲಿ. ಅಚ್ಚರಿಯ ಹುಟ್ಟಿನವಳಾದ ಈಕೆಯನ್ನು ನೋಡುವುದೊಂದು ಅದ್ಭುತ.
ಹೋಮ ನಡೆಯುವ ಸಮಯದಲ್ಲಿ ಹುಟ್ಟಿ ಬಂದ ಹುಡುಗಿ ಈಕೆ. ದಾರ್ಶನಿಕ ಮಹಾರಾಜ ಇವಳ ಅಪ್ಪನು. ನಗೆಯ ಸೊಗವ ಸೂಸುವವಳು. ಹೊಳೆ ಹೊಳೆ ಇವ ಗೊಂಬೆ ಇವಳು. ಯಾಕೋ ಏನು ಎಳವಳಯ್ಯ ಎನ್ನ ಮನವನು. ಸ್ವಾಮಿ, ತಮ್ಮಂದಿಗಿರುವ ಈ ಬ್ರಹ್ಮಚಾರರ ಜೋಡಿ ಯಾರಿವರು? ಕ್ಷಾತ್ರಕುಲ ಸಂಜಾತರು. ಇವರು ದಶರಥ ಪುತ್ರರಾದ ರಾಮ ಲಕ್ಷ್ಮಣರು. ಹಿರಿಯರಿಗೆ ಅಭಿವಂದನೆ. ದಶರಥನ ಮಕ್ಕಳೆಂಬುದು ಮೇಲ್ನೋಟಕ್ಕೆ ಕಾಣುತ್ತದೆ. ಸಾಮಾನ್ಯ ಜನರು ಸಹ ಹೆಣ್ಣನ್ನು ಬೇಡುವರು.
ಲೋಕರೂಢಿಯೇ ಹಾಗೆ ಇರುವುದಲ್ಲ. ಲೋಕವನ ಗೆದ್ದವನು ನಾಲ್ಮಗನ ಮೊಮ್ಮಗನು ಎಂದು ಕೇಳುವ ವಿಷಯ ಅಚ್ಚರಿಯದಲ್ಲ. ನಿಸರ್ಗ ವಿರೋಧಿ ನಿಶಾಚರನನ್ನು ನಮ್ಮ ಆರ್ಯ ಎಷ್ಟು ಸೌಜನ್ಯದಿಂದ ಕಾಣುತ್ತಾನೆ. ಕುಲ ನಿರ್ಮೂಲವೆಂಬ ಅಕ್ಷರ ಅಭ್ಯಾಸಕ್ಕೆ ಈ ಸಂಹಾರವೇ ಓಂಕಾರವಾಯಿತು. ಅಯ್ಯ, ನನ್ನ ಬೇಡಿಕೆಗೆ ನಿಮ್ಮ ಉತ್ತರವೇನು? ಜನಕರಾಜನು ಹಿರಿಯ, ಸೀತೆಗಾತನೇ ಒಡೆಯ, ಉತ್ತರವನೇನಿದ್ದರೂ ಅವನೇ ಹೇಳಬೇಕು. ಇದೇ ಸರಿಯಾದ ಸಮಯ. ದಿವ್ಯಾಸ್ತ್ರಗಳನ್ನು ರಾಮನಿಗೆ ಒಪ್ಪಿಸಿಕೊಡಲು ಇದುವೇ ಶುಭ ಮುಹೂರ್ತ. ಮಿತ್ರ ಕುಶಧ್ವಜ, ಹಿಂದೆ ನಾನು ಗುರುದೇವ ಕೃಶಾಶ್ವನ ಸೇವೆ ಮಾಡಿ
ದೃಂಭಕಾಸ್ತ್ರಗಳ ರಹಸ್ಯ ಮಂತ್ರಗಳನ್ನು ಪಡೆದುಕೊಂಡಿದ್ದೆ. ಅವನೀಗ ಮಂತ್ರ ಸಮೇತ ರಾಮಭದ್ರನ ಕಡೆಗೆ ಕಳಿಸುವವನಿದ್ದೇನೆ. ಇದು ರಘುಕುಲಕ್ಕೆ ದೊರಕಿದ ಕೃಪೆ. ನೋಡಿ, ದೇವವಾದ್ಯಗಳು ಮೊಳಗುತ್ತಿವೆ, ಹೂಮಳೆ ಸುರಿಯುತ್ತಿದೆ. ಸ್ವರ್ಗದವರು ಕೂಡ ನಮ್ಮ ಪ್ರಭುವಿನ ವಿರುದ್ಧ ನಿಂತಿದ್ದಾರೆ. ನೋಡಿ, ದಿಕ್ಕಿನಂಚಿನಲ್ಲಿ ಹೊನ್ನ ಬಣ್ಣ ವೇಗ ಮೂಡುತ್ತಿರುವುದು, ಹಳದಿ ಹಗಲು ಸಂಜೆಯಲ್ಲಿ ಕಲಗಿದಂತೆ ಕಾಣುತ್ತಿರುವುದು, ಉರಿವ ಉಲ್ಕೆಯಂತೆ ಶಸ್ತ್ರ ಕಡಣವಲ್ಲಿ ತೋರುತ್ತಿರುವುದು, ಅದರ ಬೆಳಕು ದಿಕ್ಕು ದಿಕ್ಕಿನಾಚೆಗೆಲ್ಲ ಹಬ್ಬಿದೆ. ಆಚರಕ್ಕೆ ನಮ್ಮ ಕಣ್ಣು ಮಂದವಾಗಿ ಹೋಗಿದೆ. ಜಗದ ಅದ್ಭುತಗಳನ್ನೆಲ್ಲ ಒಡಲೊಡಗಿರಿಸಿಕೊಂಡ ಮಹಾಮುನಿಗಳಿಗೆ ನಮೋ ನಮಃ. ಸ್ವಸ್ತಿರಸ್ತು. ತಮ್ಮ ಅನುಗ್ರಹದಿಂದ ರಾಮಭದ್ರನೇನು ಅಲಂಕೃತನಾದ, ಆದರೆ ನಾವು ಮಾತ್ರ ಅವನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳುವ ಭಾಗ್ಯದಿಂದ ವಂಚಿತರಾಗಿದ್ದೇವೆ. ಯಾಕೆ, ಅದೇನು ಅಸಂಭವವೇ? ಹಾಗಲ್ಲ, ಆದರೆ ಪಣ ಬಿಲ್ಲು ಈಶ್ವರನ ಧ್ಯಾನಿಸುತ್ತ ಬೇಡು ನೀ ವರವೊಂದು. ಶಿವನ ಬಿಲ್ಲೇ ಈಗ ಇಲ್ಲಿ ಬರಲೆಂದು ಹಾಗೆಯೇ ಮಾಡುತ್ತೇನೆ. ಇವರು ಇನ್ನೊಂದು ಕೆಲಸಕ್ಕೆ ಕೈ ಹಚ್ಚಿಬಿಟ್ಟರಲ್ಲ. ಮಕ್ಕಳಾದ ಮಾಂಡವಿ ಮತ್ತು ಶ್ರುತ ಕೀರ್ತಿಯರನ್ನು ಭರತ ಶತ್ರುಘ್ನರಿಗೆ ಕೊಡು ಎಂದು ಕೇಳುವೆ. ಇದರಲ್ಲಿ ಯೋಚಿಸಲಿಕ್ಕೇನಿಲ್ಲ, ಆದರೆ ಉಳಿದವರು ಒಪ್ಪಬೇಕು. ಯಾರವರು? ಒಬ್ಬರು ಸ್ವತಃ ತಾವೇ. ಮತ್ತೆ? ಅಣ್ಣ ಜನಕ, ಗುರುಗಳಾದ ಶತಾನಂದರು. ಅವರೆಲ್ಲರೊಂದಿಗೆ ನಾನು ಮಾತಾಡುತ್ತೇನೆ. ಹಾಗೆಯೇ ಆಗಲಿ.
ಮಗು ಶುನಶೇಪ ಗುರುಗಳೇ, ನೀನೀಗ ಕೂಡಲೇ ಅಯೋಧ್ಯೆಗೆ ತೆರಳಿ ಅಲ್ಲಿ ಭಗವಾನ್ ವಸಿಷ್ಠರಿಗೆ ಈ ಸಂದೇಶ ಮುಟ್ಟಿಸು. ಅಪ್ಪಣೆ. ಏನು ಹೇಳುತ್ತೀಯ? ಜನಕ ಯಾಗದ ಕೆಲಸ ಮುಗಿಯುತ್ತಿದ್ದಂತೆ ವಿವಾಹ ಮಂಗಲವು ಜರುಗುತ್ತದೆ. ಇದು ನನ್ನ ಸಂದೇಶ. ಅಪ್ಪಣೆ. ಒಳಿತಿನಲ್ಲಿ ಒಳಿತಾಯಿತು. ಅಕ್ಕ ತಂಗಿಯರೆಲ್ಲ ಮುಟ್ಟಿಗೆ ಉಳಿದಂತಾಯಿತು. ಸುಲಭವೇನು? ಹುಲು ಮಾನವನೊಬ್ಬನ ಬಗ್ಗೆ
ಇದ ಪರಿಯೇ ಜಗದಲ್ಲಿ ಅದ್ಭುತದ ಉದ್ಭವವು. ಮಾನವನಾದರೂ ದೇವಾಸುರರೇ ಅವನನ್ನು ಹೊಗಳುವರು. ಅಲ್ಲದೆ ರಾವಣೇಶನಿಗೆ ಬ್ರಹ್ಮನು ವರವನ್ನು ಕೊಡುತ್ತಲೇ ಹೇಳಿದನು. ಮಾನವನಿಂದಲೇ ಆತಗೆ ಸಾವು ಇನ್ನು ತರುಳಿದಿಹನು. ಓಹೋ, ಅದಕ್ಕೆ ಅಲ್ಲವೇನು ರಾವಣೇಶ್ವರ ಕೂಡ ಅತ್ತ ಮುಖವನ್ನು ಕೆಳಕ್ಕೆ ಹಾಕಿ ಕಣ್ಣುಗಳನ್ನು ಅರ್ಧ ಮುಚ್ಚಿಕೊಂಡು ಚಿಂತಿತನಾಗಿ ಕೂತಿದ್ದಾನಲ್ಲ. ಹಾಗಲ್ಲದೆ ಮತ್ತೇನು? ಸೃಷ್ಟಿ ಮಾಡಿದ ಆದಿ ಮನುವೇ ನಮಗೂ ಆತಗೂ ನೆಂಟನು. ನೆಂಟನು ಆದರೂ ಜನಕನೇತಕ್ಕೆ ಮಗಳ ಕೊಡಲಿಕ್ಕೊಪ್ಪನು. ಒಪ್ಪನು ಬೇಡಿಕೊಂಡರು ಹೆಣ್ಣು ಪಡೆಯದೆ ಅವನ ಮಾನವು ಕಳೆಯಿತು. ಕಳೆಯಿತು ಅತ್ತ ಅವಳನೆ ರಾಮಿತ್ತುದ ಕಂಡು ಅವನದೆ ಉರಿಯಿತು. ಉರಿಯಿತು ಪ್ರಭುಗಳೇ, ಪರಶುರಾಮನ ಕಡೆಗೆ ನೀವು ಕಳುಹಿಸಿದ ದೂತನು ಬಂದಿದ್ದಾನೆ. ಇದು ತಾಳೆ ಗರಿಯ ಮೇಲೆ ಹೊಂಗೆಯ ಮಸಿಯಿಂದ ಬರೆದ ಈ ಕಾಗದ ತಂದಿದ್ದಾನೆ. ಒಳ್ಳೆಯದಾಗಲಿ, ಮಹೇಂದ್ರ ದ್ವೀಪವಾಸಿ ಪರಶುರಾಮನು ಲಂಕೆಯ ಮಂತ್ರಿಗಳಾದ ಮಾಲ್ಯವಂತನಿಗೆ ಸಲ್ಲಿಸುವ ಆದರಗಳು. ಇದೇನು, ಮೊದಲು ರಾಜರ ಉಲ್ಲೇಖ ಮಾಡದೆ ಹೇಗೆ ಕ್ರಮ ತಪ್ಪಿಸಿದ್ದಾನಲ್ಲ? ಈ ಲೋಕದೊಡೆಯ ಲಂಕೇಶ್ವರನಿಗೂ ಒಂದರೆ ತಿಳಿಸಿ ಹೀಗೆ ಮುಂದುವರಿಸಿದ್ದಾನೆ. ದಂಡಕಾರಣ್ಯ ಕ್ಷೇತ್ರದಲ್ಲಿ ನಿಂತು ತಪಸ್ಸು ಮಾಡುವ ಮುನಿಗಳಿಗೆ ನಾವು ಅಭಯವನ್ನಿತ್ತಿದ್ದೇವೆಂಬ ಸಂಗತಿಯು ನಿಮಗೂ ವೇದ್ಯವೇ ಆಗಿದೆ. ಆದರೆ ಅಲ್ಲಿನ ವಿರಾದ ಗರುಗ ಬಂದರು ಆಕ್ರಮಣ ಮಾಡುತ್ತಿದ್ದಾರೆಂದು ತಿಳಿದು ಬಂತು. ಹಾಗಿರುವುದರಿಂದ ಅವರನ್ನು ನಿಷೇಧಿಸಿ ನಿಮ್ಮ ಈಶ್ವರ ಪ್ರೀತಿಯನ್ನು ಉಳಿಸಿಕೊಳ್ಳಲು ವಿನಂತಿ. ನಿಮ್ಮ ಕೆಲಸಕ್ಕಾಗಿ ಬ್ರಾಹ್ಮಣರ ಕಾಡದಿರಿ, ಕಾಡಿದರೆ ನನ್ನೊಲವ ಕಳೆದುಕೊಳ್ಳುವಿರಿ. ಇಂತೂ ನಿಮ್ಮ ನಯವಾದ ಮಾತುಗಳ ಅಡಿಗೆ ಗಂಭೀರ ಎಚ್ಚರಿಕೆ. ಈಗೇನು ಆಲೋಚನೆ ತಮ್ಮದು? ಕೇಳು ಮಗಳೇ, ಶಿವನ ಬಿಲ್ಲು ಮುರಿದ ಅವನ ಶಿವನ ಶಿಷ್ಯ ಸಹಿಸನು. ಸಹಿಸನು ಅವರಿಗವರೇ ಬಡಿದುಕೊಂಡು ತರುವ ರೆಮಗೆ ಒಳಿತನು. ಒಳಿತನು ಇಂಥ ಸಂಘರ್ಷದಲ್ಲಿ ಹೇಗಿದ್ದರೂ ಕ್ಷತ್ರಿಯಾಂತಕರಾದ ಪರಶುರಾಮನು ಗೆಲ್ಲುತ್ತಾನೆ. ಗೆಲ್ಲುತ್ತಾನೆ ಬಳಿಕ ರಾಮನನ್ನು ಓದಿಸದೆ ಅವನ ಸಿಟ್ಟು ತಣಿಯದ ಕಾರಣ ಅವನನ್ನು ಕೊಲ್ಲುತ್ತಾನೆ. ಕೊಲ್ಲುತ್ತಾನೆ ಹಾಗಾದ ಪಕ್ಷ ರಾಮನ
ಒಳ ಕೋಣೆಯಲ್ಲಿರುವ ರಾಮನಿಗೆ ನಿವೇದಿಸಿ ಅವನೇ ಕೊಡಲಿಯ ರಾಮ ಇತ್ತ ಬರುತಿ ಹನಯ್ಯ ಎತ್ತಿ ಕೊಡಲಿಯನು ಕೈಲಾಸವನ್ನು ಎತ್ತಿ ಮೂರು ಲೋಕವನಂದು ರಾವಣನು ಗೆದ್ದಿರನು ಎಲ್ಲಿ ತಾನೆ ರಾಮ ಅಂತರಕ್ಕದ ಕೂಡ ಕಾತ ವೀರ್ಯನ ಎದುರು ಮತ್ತೆ ಸೋತಿರನು ತನ್ನ ಒಡಲಿಯ ನೆತ್ತಿ ಕಾತ ವೀರ್ಯನ ಭುಜವ ಸವರಿ ಹಾಕಿದ ನಾವನು ಎಲ್ಲಿ ತಾನೆ ಅವನ ಕೊಡಲಿಯ ರಾಮನಿತ್ತ ಹೊರತಿ ಹನಯ್ಯ ಪುಣ್ಯ ಗಳಿಗೆ ಎಲ್ಲ ಕೋಶದಂತೆ ಇರುವ ಮಹಿಮ ಮೂರು ಪುರವ ಸುಟ್ಟ ಶಿವಗೆ ಶಿಷ್ಯನೀತ ಪರಶುರಾಮ ಬರುವ ಸುದ್ದಿ ಕೇಳಿ ನಾವು ಕಾನಲಿಕ್ಕೆ ತೆರಳುತ್ತಿರಲು ಹೆದರಿಂದ ದೇವಿ ಈಕೆ ನೇಹದಿಂದ ತಡೆವಳು ಅತ್ತ ಹೋಗಬೇಡ ಯಾಕೆ ಹಬ್ಬದ ಸಮಯದಲ್ಲಿ ಬೇರೆಯವರ ಸಿಟ್ಟನ್ನು ಸಮಾಧಾನಗೊಳಿಸಬೇಕು ಆದರೆ ಈತ ಮತ್ತೆ ಮತ್ತೆ ಈ ಲೋಕದಿಂದಲೇ ಕ್ಷತ್ರಿಯರನ್ನು ನಿವಾರಿಸಿದ ಎಂದು ಕೇಳಿ ಬಲ್ಲೆವು ಇದೊಂದೇ ಸಂಗತಿಯನ್ನು ಎತ್ತಿ ಆ ದೊಡ್ಡ ಮನುಷ್ಯನ ದೊಡ್ಡತನವನ್ನು ಹೀಗರೆಯಬಾರದು ಅವನಾದರೂ ತನ್ನ ಭೂಮಿಯನ್ನೆಲ್ಲ ಕಾಶ್ಯಪಗೆ ಕೊಟ್ಟವನು ಯಜ್ಞದೊಳು ಕಾಣಿಕೆಯ ರೂಪದಲ್ಲಿ ಸಾಗರವ ಹಿನ್ನಡೆಸಿ ಮತ್ತೆ ಭೂಮಿಯ ಪಡೆದು ತಪವನಾಚರಿಸುವನು ಈಗ ಅಲ್ಲಿ ಎಲ್ಲಿದ್ದಾನೆ ರಾಮ ಪಾಲಕರು ನಿಂತು ನೋಡುತ್ತಿದೆ ಬಂದರು ಒಡಲಿಯ ಹಿಡಿದವರು ಕಣ್ಣಿಗೆ ಕಣ್ಣನ್ನು ಕೂಡಿಸಲಾಗದೆ ಜಯ ತಗ್ಗಿಸಿದರು ಭಟ ಜನರು ಅತ್ತಲಿದ್ದ ಜನ ಕೂಗುತ್ತಲಿದ್ದರು ಕೇಳದೆ ನೆಟ್ಟಗೆ ನಡಗಿಹರು ರಾಮನ ಹುಡುಕುತ ಸಿಟ್ಟಿನ ಬಲದಲ್ಲಿ ಅಂತ ಕುಡಗೆ ನುಗ್ಗಿದರು ಎಲ್ಲಿದ್ದಾನೆ ರಾಮ ಎಲ್ಲಿ ಸರಿಯಾದ ನಡಾವಳಿಗಳನ್ನು ರೂಢಿಸುವ ಇಂಥ ಹಿರಿಯರೇ ಹೀಗೆ ತಪ್ಪು ಮಾಡುವರೇನು ಏನೇ ಇರಲಿ ಹತ್ತಿರ ಹೋಗುತ್ತೇನೆ ಅಕ್ಕ ನೀನಾದರೂ ಗಂಡನನ್ನು ನಿಲ್ಲಿಸು ಧಾವಿಸುತ್ತಿರುವ ಆತನನ್ನು ಹಿಂಬಾಲಿಸೋಣವ ರಾಮ ನಿಷ್ಕಪಟ ಸಾಹಸಿಯ ಗುಡುಗಿನ ಗಭೀರ ಧ್ವನಿ ಕಿವಿಗೆ ಹಿತಕರವಾಗಿದೆ ಈಗೇನು ಗತಿ ನಮ್ಮಪ್ಪ ಬರುವವರೆಗೂ ನೀನು ಅತ್ತ ಹೋಗಬೇಡ ಭಾವವು ಬದಲಾಗಿರುವುದರಿಂದ ಅಕ್ಕನ ನಾಚಿಕೆ ಕಡಿಮೆಯಾದಂತಿದೆ ನಿನ್ನ ನಲ್ಮೆ ಗೆದ್ದಿತು ರಾಮ ಒಂದು ಕಡೆಗೆ ತಪದ ಗರ್ವ ಎನ್ನ ಸೆಳೆಯುತ್ತಿರುವುದು ಇತ್ತ ಎನ್ನ ಪ್ರಿಯೆಯ ತುಡಿತ ಇಲ್ಲೇ ಅಂಟಿಸಿರುವುದು ಅತ್ತಲೋ ಶೌರ್ಯದೆಳೆತ ಇತ್ತ ಪ್ರಿಯೆಯ ಬಂಧನ ಅತ್ತ ಬಿಸಿಯು ಇತ್ತ ಮಾತ್ರ ತಂಪನೆರೆವ ಚಂದನ ಎಲ್ಲಿದ್ದಾನೆ ಅಯ್ಯೋ ಬಂದೇ ಬಿಟ್ಟರು ಹೆದರದಿರು ಗೆಳತಿ ಗೀತ ನನಗೆ ಪ್ರಿಯ ಪರಾಕ್ರಮದ ಪರಶುಭಾರಿ ಪ್ರಿಯರು ನನ್ನ ಕಣ್ಣಿಗೆ ಕ್ಷತ್ರಿಯ ಹುಡುಗಿ ನೀನು ಹೆದರಬಾರದೀಗ
ದಯದಿಂದ ಶಾಂತನಾಗಿರುವ ಭವಾನಿಪತಿಯ ಬಿಲ್ಲನ್ನು ಮುರಿಯುವಾಗ ಆತನ ಶಿಷ್ಯನು ಪುತ್ರ ಸಮಾನವೂ ಆದ ನನ್ನ ಭಯವು ಆತನಿಗೆ ಆಗದೆ ಹೋಯಿತಲ್ಲ. ಇದು ನಾನು ಶಾಂತಿಯಿಂದ ಇದ್ದುದರ ದುಷ್ಪರಿಣಾಮವೇ ಸರಿ. ಕ್ಷತ್ರಿಯರೇ, ಎಲ್ಲ ಕ್ಷತ್ರಿಯ ಜನಕ್ಕೆ ಮತ್ತೆ ಮತ್ತೆ ಎತ್ತ ತೊಡಗಿ ಹರಿಯ ಬಿಲ್ಲುಗಳನ್ನು ಅವರ ಭುಜಗಳ ಸೊಪ್ಪು ಮರಳಿ ಮೈದಾಳಿಯೇ ಕಾವ್ಯದಂತಹ ಕಥೆಯ ಇಂದು ನಾನು ಎಲ್ಲಿದ್ದಾನೆ ರಾಮ? ಲೆಕ್ಕವಿಲ್ಲದಷ್ಟು ತಪದ ಸಿದ್ಧಿ ಮಾಡಿ ಗೆದ್ದ ಮಹಿಮ ಸಿಟ್ಟಿನಾವೇಶದಲ್ಲಿ ನುಗ್ಗುತ್ತಿರುವ ಈ ವೇಳೆ ಈಗ ತಾನೆ ಕಲಿತ ಬಿಲ್ಲ ಬಳಸಿ ನೋಡುವ ಆಸೆಯಾಯ್ತು. ಜತೆಗೆ ಬಾಗಿ ನಮಿಸುವ ಆಸೆ ಏಳುತ್ತಿಹುದು ಎನ್ನೊಳೆ ಹೇಳೆ. ಎಲ್ಲಿದ್ದಾನೆ ರಾಮ? ನಾನು ಇಲ್ಲಿದ್ದೇನೆ ಸ್ವಾಮಿ. ತಮ್ಮೆದುರಿಗೆ ಭಲೇ ರಾಜಕುಮಾರ, ಭಲೇ. ನೀನು ಇಕ್ಷ್ವಾಕು ವಂಶದವ ಹೌದು. ಹೊಳೆ ಹೊಳೆಯುವ ಕೂದಲಿರುವ ಹುಡುಗನೀತ ದೊಡ್ಡವ. ತನ್ನ ದೇಹ ದಾಢ್ಯದಲ್ಲಿ ಲಕ್ಷಣವ ತೋರುವ ಸೌಂದರ್ಯ ಸಾರದಿಂದ ಮನವ ಸೂರೆಗೊಂಡವ. ಆದರೇನು ಮಾಡಲೀಗ, ತೋರಬೇಕು ಕ್ರೌರ್ಯವ. ಅಯ್ಯೋ, ಈ ಕೆಟ್ಟ ಮಾತು ನಿಜವಾಗದಿರಲಿ. ಹಿಂದೆ ಯಾರು ಮಾಡಿರದಂತ ತಪ್ಪು ನೀನು ಮಾಡಿದೆ. ಶಿವನ ಬಿಲ್ಲು ಮುರಿದೆ, ಆ ಸಿಟ್ಟು ಕಳಿಸಲಿಕ್ಕೆ ನಿನ್ನ ನಾನು ಕೊಲ್ಲುವೆ, ನಿನ್ನ ಕೊರಳ ಕೊಯ್ಯುವೆ. ಅಯ್ಯೋ, ಸಿಟ್ಟಿನಿಂದ ಉರಿಯುತ್ತಿದ್ದಾನೆ. ಮತ್ತೆ ಇದು ಅದೇ ಅಲ್ಲವೇನು? ಅರ್ಧನಾರೀಶ್ವರನಲ್ಲಿ ಸಹಸ್ರ ವರ್ಷ ಪರ್ಯಂತ ಸೇವೆ ಮಾಡಿದ್ದಕ್ಕೆ ಪ್ರಸಾದವಾಗಿ ಪಡೆದುಕೊಂಡಿರುವ ಆ ಕೊಡಲಿ ನೋಡು ನೋಡು ಅಕ್ಕ, ಮಹಾತ್ಮರಿಗೆ ಗೌರವ ಸಲ್ಲಿಸುತ್ತಲೇ ಭಾವ ಹೇಗೆ ಭಾರ್ಗವರ ಆಯುಧವನ್ನು ಅಪಹಾಸ್ಯ ಮಾಡುತ್ತಿದ್ದಾರೆ. ಅಚ್ಚರಿ, ಇವನ ಪರಿ ಬೇರೆಯೇ ಇರುವಂತೆ ತೋರುತ್ತದೆ. ಮಹಿಳೆಯ ಉತ್ಸಾಹ ಗಾಂಭೀರ್ಯ ಉತ್ಕರ್ಷಗಳೆಲ್ಲವೂ ಅರ್ಥವಾದ ಬಗೆಯಲ್ಲಿ ಇವನ ಗಂಡಸು ತಲದೊಳಗಡೆ ಸೇರಿಕೊಂಡಿವೆ. ಹೌದು ದಾಶರಥಿ, ಇದೇ ನಮ್ಮ ಗುರುಗಳು ಕೊಟ್ಟಿರುವ ಒಡಲೆ. ಕ್ಷಣ ಮಾತ್ರದಲ್ಲಿಯೇ ಸಿಕ್ಕಿಡಿದನಂತೆ ಮಾತನಾಡುತ್ತಿದ್ದಾನಲ್ಲ. ಶಸ್ತ್ರವಿದ್ಯೆಯ ಸ್ಪರ್ಧೆಯೊಳಗಡೆ ಗುರುಕುಮಾರನ ಗೆದ್ದೆನು. ಪಾರಿತೋಷಕವಾಗಿ ಗುರುವಿಂ ಕೊಡಲಿಯನ್ನು ಪಡೆದೆನು. ತನ್ನ ಗೆಲುವನ್ನು ಹೇಗೆ ಹೆಗ್ಗಳಿಸಿಕೊಳ್ಳುತ್ತಿದ್ದಾನಲ್ಲ. ಗೊತ್ತು ಗುರುಗಳೇ, ಅದರಿಂದಲೇ ಅಲ್ಲವೇ ತಮ್ಮ ಪರಾಕ್ರಮವು ಭೂಮ್ಯಾಕಾಶಗಳ ಅಗಲಕ್ಕೆ ಹಬ್ಬಿದ್ದು. ಶಿವನೇ ತಾನೇ ಪರಶುರಾಮನ ರೂಪವೆಂಬಂತಿರುವಿರಿ. ಮಾತೃಗಳ ಮಹಿಮೆಯಲ್ಲೂ ಅವಗೆ ಸರಿ ಸಮನಾಗಿ ಸಪ್ತ ಸಾಗರ ಸಹಿತ ಭೂಮಿಯ ನೀರು ದಾನಕ್ಕೆ ಬಿಟ್ಟಿರಿ. ಹೇಗೆ ಹೊಗಳಿ ಹಾಡಬೇಕೆಂಬುದು ಈ ಮಹನೀಯನಿಗೆ ಗೊತ್ತು. ರಾವ ರಾವ ಎಂತೋ ವಿಭ್ರಮ ತರ್ಕ
ಅಕ್ಕ. ಆದರೆ ಭಗವನ್, ಸತ್ಯದ ಸಂದರ್ಭದಲ್ಲಿ ನಾವು ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುವುದು ವಿರೋಧವಾಗುತ್ತದೆ. ಇವನ ಮಾತು ಧೈರ್ಯದಲ್ಲಿ ಗಟ್ಟಿಯಾಗಿದ್ದರೂ ವಿನಯದಲ್ಲಿ ಮೆದುವಾಗಿದೆ. ಈ ರಾಜಭವನಿಗೆ ಇನ್ನೊಬ್ಬರ ಗುಣೋತ್ಕೃಷ್ಟವನ್ನು ಗ್ರಹಿಸಬಲ್ಲ ಶಕ್ತಿಯುಂಟು, ಒಳ ಮನಸ್ಸಿನ ಸೌಜನ್ಯವೂ ಉಂಟು. ಹಾಗಿದ್ದರೂ ಈ ಸಹಜ ವಿನಯದ ಹಿಂದೆ ಅಡಗಿರುವ ಅಹಂಕಾರದ ಗಂಟು ಈ ಚುರುಕು ಬುದ್ಧಿಗೆ ಕಾಣದಿರುತ್ತದೆಯೇ? ಈ ರಾಜಕುಮಾರಿಯನ್ನು ಒಳಗೆ ಕರೆದೊಯ್ಯಿರಿ ಎಂದು ನನ್ನ ಸೂಚನೆ. ಆ ವ್ಯವಸ್ಥೆಯನ್ನು ಮಾಡಿ. ಬಿಲ್ಲು ಬಾಣ ಹಿಡಿದುಕೊಂಡು ಸಿದ್ಧನಾಗಿ ಜನಕ ರಾಜ ಆಗಮಿಸುತ್ತಿರುವ ರಯ್ಯ ಅತ್ತಲಿಂದಲಿ ಶತಾನಂದ ಗೌತಮರು ಪುರೋಹಿತರ ಜೊತೆಗೆ ಸೇರಿ ಅನುಸರಿಸುತ್ತಿರುವ ಅವನ ಹಿಂದಿನಿಂದಲಿ. ಇನ್ನೇನು, ನಮ್ಮಪ್ಪ ಬಂದೇ ಬಿಡುತ್ತಾರೆ, ನಾವು ಒಳಗೆ ಹೋಗೋಣ. ಓ ಗೆಲುವಿನ ದೇವಿಯೇ, ನಿನಗೆ ನಮಸ್ಕಾರ. ಈ ನಮ್ಮ ಜನಕರಾಯ ಗೊತ್ತು ಎನಗೆ ಮಹಾಜ್ಞಾನಿ, ಆಂಗೀರಸ ಮುನಿಗಳಿಗೆ ಶಿಷ್ಯನೇತನು. ಸೂರ್ಯದೇವನನ್ನೇ ಒಲಿಸಿದಂತ ಯಾಜ್ಞವಲ್ಕ್ಯ ಸ್ವತಃ ಬ್ರಹ್ಮ ಪದದ ಗುತ್ತ ನಿಮಗೆ ಬಿಟ್ಟುಕೊಟ್ಟನು. ಅದು ಏನು ಇರಲಿ, ಈ ದಕ್ಷತ್ರಿಯನಾಗಿರುವುದರಿಂದ ನಮಗೆ ತಲೆನೋವು ತರಿಸುತ್ತಾನೆ. ಈಗ ಏನನ್ನು ಮಾಡುವುದಕ್ಕೆ ಯುಕ್ತವೆನ್ನುತ್ತೀಯೇ? ಮತ್ತೇನು ಮಾಡಲಿ ಕುಟ್ಟು ಗುರುಗಳೇ, ಈ ಮುನಿಯು ನಮ್ಮ ತಿಥಿ ಶಾಸ್ತ್ರೋಕ್ತ ಬ್ರಾಹ್ಮಣನು. ಕಾಲುಗಳ ತೊಳೆದಿವನ ಪೂಜಿಸಲು ಬೇಕು. ಒಮ್ಮೆ ಅಳಿಯನೆದುರು ಶತ್ರುತ್ವ ತೋರಿದೊಡೆ ಬಿಲ್ಲಿನುತ್ತರವ ತಾನು ಪಡೆಯಬೇಕು. ಪೂಜ್ಯರ ಕಣ್ಣು ನೀರಾಗುತ್ತಿರುವುದೇಕೆ? ವಿಶೇಷವಲ್ಲ ಅದು. ಹಾಕಿದ್ದರೂ ಎಲ್ಲ ಮನಸ್ಸಿನ ಆಳದೊಳಗೆ ಸುಖದ ಬುಗ್ಗೆ ಎಬ್ಬಿಸಿರುವೆ. ಕಣ್ಣಿಗೊಂದು ಹಬ್ಬದಂತೆ ಎನಗೆ ನೀನು ಕಾಣುವೆ. ಈಗ ತಾನೇ ಮದುವೆಯಾಗಿ ಸುಖವ ಪಡೆಯುವಂತ ಪ್ರಾಯ. ನಿನ್ನ ಕೊಲ್ಲಬೇಕೆಂಬ ದುಃಖವನ್ನ ಮುಸುಕಿತಯ್ಯ. ಭಾರ್ಗವರಿಗೆ ನನ್ನ ಮೇಲೆ ಕನಿಕರುತ್ತಿರುವಂತೆ ತೋರುತ್ತಿದೆ. ನನಗೆ ಹುಬ್ಬೇಸುವೆಯನೋ ಕ್ಷತ್ರಿಯ ಪುನ್ನೆ. ಈಗ ತಾನೇ ಮದುವೆಯಾದ ಎಡೆಯ ಹುಡುಗ ಎಂದು ಚಿಂತಿಸುತ್ತಿದ್ದೆ ಅಷ್ಟೇ. ಎಲ್ಲ ಸಿದ್ಧಿಯ ಕಥೆಯು ಜಗದಗಲ ಹರಡಿ ಹೋಗೋ. ಹಾಡುಗಳ ಕಟ್ಟಿ ಹವಾರ ಕುರಿತು ಜಮದಗ್ನಿ ಮಗನಾರು ಮತ್ತೊಬ್ಬ ರಾವಣೇ ಮುರಿದ ನಾಳೆಯ ತಾಯ ಕತ್ತು ಮತ್ತೆ ತಿಳಿದು ಮೂಢ. ಕ್ರೌರ್ಯವೆಂಬುದು ಮನುಷ್ಯನ ಕೆಟ್ಟ ಗುಣ, ಅದನ್ನು ಹೆಗ್ಗಳಿಸುವುದೇಕೆ? ಏನದೆ ಮಾತು, ಉದ್ದವಾಯಿತು ನಿನ್ನದು ಕ್ಷತ್ರಿಯ ತುಡುಗ. ಎತ್ತು ಬಿಲ್ಲದು ನನ್ನ ಎದುರಿಗೆ ಮೊದಲ ಹೊಡೆತಕ್ಕೆ ಕೆಡಹುವೆ. ನಾನೇ ಮೊದಲಿಗೆ ಘಾತ ಕೊಟ್ಟರೆ ಮರಳಿ ನೀನೆಂತಾಡುವೆ. ಬೆಂಕಿ ನಾಲಿಗೆ ಎತ್ತಿ ಕೊಯ್ಯುವುದು ಚಡದೊಳೆನ್ನಯ ಪರಶು. ಮುಂಡವನ್ನು ಆ ತುಂಡು ಗೈದರೆ ಉರುಳಿ ಬೀಳುವುದು ನಿನ್ನ ಮುಂಡವು. ತಡೆದುಕೋ ತುಸುಕಾಲ. ಕಷ್ಟ, ಹಿರಿಯರ ಆಣತಿಯಂತೆ ಈಗ ಸುಮ್ಮನಿರಲೇಬೇಕಾಯಿತು. ಸುಖವಾಗಿದ್ದೀಯೇನಯ್ಯ ಆಗಿರ ಸುಭೋತ್ರಿ? ತಮ್ಮ ದರ್ಶನವಾದದ್ದೇ ದೊಡ್ಡ ಸುಖ. ಅಲ್ಲದೆ ನಮಗೆ ಪೂಜ್ಯರು ನೀವು, ಅತಿಥಿ ದೇವರು. ಈಗ ಬನ್ನಿ, ಸೇವೆಯನ್ನೀಗ ಪಡೆಯಬಹುದು. ಒಳ್ಳೆಯ ಪುರೋಹಿತ ನೀನು, ಸದ್ಗ್ರಹಸ್ಥರು ಸಹ. ಎಷ್ಟೆಂದರೂ ಯಾಜ್ಞವಲ್ಕ್ಯರ ಶಿಷ್ಯನಲ್ಲವೇ?
ಆದರೆ ನಾವೀಗ ಆತಿಥ್ಯ ಬಯಸಿ ಬಂದವರಲ್ಲ. ಹೆಣ್ಣು ಮಕ್ಕಳ ಮನೆಯ ಒಳ ಹೊಕ್ಕಿ ಬಿಟ್ಟಿರಲ್ಲ, ಇದು ನಮ್ಮ ಮನವನ್ನು ನೋಯಿಸಿ. ಕಾಡುವಾಸದ ಬೊಮ್ಮ ಇರುವಂತೆ ಇರುವೆನ? ಅರಮನೆಯ ಪರಿಯನಗೆ ತಿಳಿಯದೆ ಹೋದೋ. ಇಡೀ ಭೂಮಿಯನ್ನೇ ದಕ್ಷಿಣೆಯಾಗಿ ಕೊಟ್ಟವನಿಗೆ ಇಂಥ ಅಹಂಕಾರವೂ ಅಲಂಕಾರವೇ? ರಘುಕುಲದ ಮಗ ನೀತ, ಎಮ್ಮಗೆ ಮನೆ ಅಳಿಯಲಿವ, ಇವನೊಡನೆ ನಿಮಗೆಂತ ಕಿತ್ತಾಟವು? ಅಣ್ಣ, ದೇವಿಯರು ಬಲಗೆಟ್ಟುವ ಶಾಸ್ತ್ರಕ್ಕೆ ನಿನ್ನನ್ನು ಕರೆಯುತ್ತಿದ್ದಾರೆ. ಮಗು ರಾಮ, ಅತ್ತೆಯರು ಕರೆಯುತ್ತಿದ್ದಾರೆ, ಹೋಗಯ್ಯ. ಸ್ವಾಮಿ ಭಾರ್ಗವರೇ, ಹಿರಿಯರು ಹೀಗನ್ನುತ್ತಿದ್ದಾರಲ್ಲ, ಏನು ಮಾಡಲಿ? ಲೋಕಾಚಾರಗಳು ನಡೆಯಬೇಕು, ನೆಂಟರು ನಿನ್ನ ಕಾಣಬೇಕು, ಹೋಗು. ಮತ್ತೆ ನಾವು ವನವಾಸಿಗಳು, ಪುರ ಪ್ರದೇಶಗಳಲ್ಲಿ ಬಹುಕಾಲ ನಿಲ್ಲುವವರಲ್ಲ, ಆದ್ದರಿಂದ ಕಾಲಹರಣ ಮಾಡಬೇಡ. ಆಗಲಿ. ಗುರುಗಳಾದ ವಶಿಷ್ಠ ವಿಶ್ವಾಮಿತ್ರರು ಭಾರ್ಗವರನ್ನು ಹಾಗೂ ನಿಮ್ಮೆಲ್ಲರನ್ನು ಕರೆತರಲು ಹೇಳಿದ್ದಾರೆ. ಹಾಗಿದ್ದರೆ ನಾವೀಗ ಹೋಗೋಣ. ವಿದೇಹ ನಗರಕ್ಕೆ ತಮಗೆ ಸ್ವಾಗತ.
ಅಗೋ ನೋಡು, ಸಜೀವ ಸಗಿನ ದಶರಥನಿ ರಾಜನಿ ತಹಿರಿಯನು ಬ್ರಹ್ಮಜ್ಞಾನಿ ಜನಕನು ಎಲ್ಲ ಸೇರಿ ಕೈಯ ಮುಗಿದು ಬೇಡುತ್ತಿದ್ದರು ನಿನ್ನನು ಬಿಟ್ಟು ಬರುವ. ನೀವು ಹೇಳುವುದೆಲ್ಲ ಸರಿಯೇ, ಆದರೆ ಹಗೆಯಿತುಲ್ಲದೆ ಹೇಗೆ ಹೋಗಲಿ ನಮ್ಮ ಗುರುಗಳ ಪೂಜೆಗೆ ಎಂದು ಮೋರೆಯ ತೋರ್ಬೇಕಿತ್ತು ಶಿವಸ್ವಾಮಿಯ ಎದುರಿಗೆ. ಅತ್ತ ಗುರುವನ್ನು ಕುರಿತು ಯೋಚಿಸುವಂತೆಯೇ ಇತ್ತ ನಮ್ಮತ್ತರೂ ಒಮ್ಮೆ ಕಣ್ಣು ಹಾಯಿತು. ಅಂದಿನೊಂದು ಕಾಲದಲ್ಲಿ ಬ್ರಹ್ಮನಿಂದ ಜನಿಸಿ ಬಂದ ಮುನಿಗಳಲ್ಲಿ ಮೂರು ಜನರು ಸರ್ವಮಾನ್ಯರು, ಒಬ್ಬ ನೀನು, ಮತ್ತೆ ಈ ವಸಿಷ್ಠರಿವರು ಎದುರಿಗಿಹರು ಸದಾನಂದರಿಹರು ಆಂಗಿರಸ ಕುಲಿಂದ. ಪ್ರಾಯಶ್ಚಿತ್ತವ ಮಾಡಿಕೊಳ್ಳುವೆ ನಿಮ್ಮನ್ನು ಮೀರುತ್ತ ನಡೆದುದಕ್ಕೆ, ಆದರೆ ನಡೆ ಬದಲಿಸಿಕೊಳ್ಳಲು ಗುರುಗಳ ಬಿಲ್ಲು ಮುರಿದುದಕ್ಕೆ. ಮಹಿಮನೀತ ಮಹಿಮನೀತ ಸಜ್ಜನರು ಸನ್ಮಾರ್ಗ ದರ್ಶಕರು ಇರಬೇಕು ಪ್ರತಿಯೊಂದು ದೇಶದೊಳಗೆ. ಅಂಥವರ ಪಡೆದಿರದ ನಾಡುಗಳ ಪಾಡೇನು, ರಾಷ್ಟ್ರ ಎನ್ನುವರೇನು ಆ ರಾಜ್ಯಗಳಿಗೆ? ಗೌತಮ, ನಿನ್ನ ಹಾಗೆಯೇ ಉರಿಯುತ್ತಿದ್ದ ಹಲವು ಕ್ಷತ್ರಿಯ ಪುರೋಹಿತರ ತೇಜಸ್ಸು ಕಂಡಿದ್ದೇನೆಯ? ಆದರೆ ನೆನಪಿಡು, ದೊಡ್ಡ ಬೆಳಕು ಸಣ್ಣ ದೀಪವನ್ನು ನುಂಗಿ ಹಾಕುತ್ತದೆ. ಏನಂತೆ ಮೋಡಿಗಾರ, ನೀಚ ಪ್ರಕೃತಿ ನೀನು, ನಿರಪರಾಧಿ ರಾಜರ ಹಂತಕ, ಮಹಾಪಾತಕಿ, ವರಣ ವಿಜಯ ವೇಷಕ, ಕೊಡಕ ಧರ್ಮರಂಜ ಬಾಯಿಶೂರ ಮರೆಹಾಳ, ನನ್ನನ್ನು ನೋಡಿ ಪೊಗಳುತ್ತೀಯೇನೋ? ಎಂತ ಬ್ರಾಹ್ಮಣನ ನೀನು, ಕಾಣಿಸುತ್ತಿದೆಯಲ್ಲ ನಿನ್ನ ಬ್ರಾಹ್ಮಣಿಕೆ. ತಾಯಿಯನ್ನೇ ಕೊಂದೆ ನೀನ ಈ ಪಿಂಡಗಳನೆ ಹಿಂಡಿದೆ. ಭ್ರಷ್ಟ ನಾನು ದೊರೆ ನಾಯ್ತನ,
ಮತ್ತೆ ಅಹಲ್ಯ ಮಗ ಮೇಲಿಂದ ನೋಡುತ್ತೀರಿ. ಖಾತಿ ಈತನ ರೀತಿ ಕಾಣುತ್ತ ಮಿತಿಯ ಮೀರಿತು ಕ್ರೋಧ ತರಿತದೆ ಚಿತ್ತ ಉರಿಯುತ ಎದ್ದು ನಿಂತಿ ಹೆಸೇಡು ತೀರಿಸುವೆ ಮೊರೆವ ಮಳೆ ನಮ್ಮಲ್ಲಿಗೆ ಆಗಮಿಸಿದ ಅತಿಥಿಗಳ ವಿಷಯದಲ್ಲಿ ನಿಮ್ಮ ಸಿಟ್ಟನ್ನು ಶಾಂತಗೊಳಿಸಿ. ಹಿರಿಯ ಬ್ರಾಹ್ಮಣರಿವರು ನಿಮಗೆ ನೆಂಟರು ಕೂಡ ಮನೆಗೆ ಬಂದವರೊಡನೆ ಜಗಳ ಸಾಕು. ದೊಡ್ಡ ಪಂಡಿತರೊಮ್ಮೆ ಅಡ್ಡ ಹಾದಿಯ ಹಿಡಿಯೇ ನಯದೊಳಗೆ ನಾವವರ ತಣಿಸಬೇಕು. ಮಗು ಶತಾನಂದ, ಮಹಾರಾಜರು ಹೇಳುವಂತೆ ತಾವು ಶಾಂತರಾಗಬೇಕು. ಹೋಗಿ ಜಾಬಾಲಾದಿ ಮುನಿಗಳ ಜೊತೆಗೆ ಶಾಂತಿ ಹೋಮದಲ್ಲಿ ಪಾಲುದಾರರಾಗಿ ಈ ಬ್ರಾಹ್ಮಣ ಪಿಳ್ಳೆಯ ಕೂಗಾಟವನ್ನೆಲ್ಲ ಕೇಳಿ ಆಯ್ತಲ್ಲ, ಹೋಗಲಿ ಬಿಡಿ. ಇವನಿಂದೇನಾದೀತು? ಈಗ ಕೋಸಲ ವಿದೇಹ ರಾಜರುಗಳ ಹಂಗಿನಲ್ಲಿ ಬದುಕುವ ಹಾರುವರೆ ಏಳು ದ್ವೀಪಗಳ ನಡೆಸಿ ನಡುವೆ ನೆಲೆಸಿರುವ ಕ್ಷತ್ರಿಯರೇ, ನೀವೆಲ್ಲ ನನ್ನ ಈ ಪ್ರತಿಜ್ಞೆಯನ್ನು ಆಲಿಸಿ. ಶತ್ರುಬಾಧೆಯ ತಣಿಸಿ ಗೃಹ ಕೃತ್ಯದಲ್ಲಿ ತೊಡಗಿ ಪರಮಪದ ಚಿಂತನೆಯ ಮಾಡುತ್ತಿದ್ದೆ. ಮರಳಿ ಕ್ಷತ್ರದ ಬೆಳಕು ಸಮರಕ್ಕೆ ಕರೆಯುತ್ತಿದೆ. ಬಿಲ್ಲಿನ ಆಕರ್ಷಣೆಗೆ ಮತ್ತೆ ಎದ್ದೆ. ಅಯ್ಯ ಜನಕ, ತಿಳಿವಿನಲ್ಲಿ ಹಿರಿಯನಿ, ಮತ್ತೆ ಧರ್ಮಕ್ಕೆ ನಿಷ್ಠ, ಸೂರ್ಯ ಶಿಷ್ಯನ ಶಿಷ್ಯನಾಗಿ ಕಲಿತಿರುವೆ. ಇಂಥ ಮಹಿಮೆಯ ನೆನೆದು ವಿನಯದೊಳಗಾನಿದ್ದೆ, ಯಾಕಿಂಥ ಕಡು ನುಡಿಯ ನಾಡುತ್ತಿರುವೆ? ಗೌರವದ ಮಾತುಗಳನ್ನು ಮೇಲಿಂದ ಆಡುತ್ತಾ ಒಳಗೊಳಗೆ ಈತ ಇರಿಯುತ್ತಿದ್ದಾನೆ. ಕೇಳಿ ಸಭಾಸದರೇ, ಕೇಳಿ. ಭೃಗುವಂಶದಿ ಮುನಿಯು ಇರುವುದೀ ತೆರನೆಂದು ಇದುವರೆಗೂ ಸಹನೆವಳು ತಾಳಿಕೊಂಡೆ. ಹುಲ್ಲಿಗಿಂತಲೂ ಕೇಳು ಎಂದೆನ್ನ ಗಣಿಸುತ್ತಿರೆ? ಸಿಟ್ಟನಲ್ಲಿ ಬಿಲ್ಲನ್ನು ಎತ್ತಿಕೊಂಡೆ. ಏನು ಬಿಲ್ಲು ಬಿಲ್ಲು ಎಂದೇನೋ ಹೇಳುತ್ತಿದ್ದೀಯಲ್ಲ, ಅಚ್ಚರಿಯ ವಿಚಾರ ಇದು.
ನಿಲ್ಲು ನರಪತಿ ಸಲ್ಲದೀಪರಿ ಸಾವಿರಾಕಳ ಕೊಡುವ ಕರದಲ್ಲಿ ವಿಪ್ರನೊಬ್ಬನ ಪಡವಿರೇನು ನಿಲ್ಲಿ ನಿಲ್ಲಿಸಿರಿ ಪ್ರಾಯದಿಂದಲಿ ನಡುಗುತ್ತಿರುವಿ ಕೈಗಳಿಂದಲಿ ಹೃದಯ ನೇರಿಸಿ ಬಿಲ್ಲ ಯುದ್ಧಕ್ಕೆ ಹೊರಟಿರೇನು ನಿಲ್ಲಿ ನಿಲ್ಲಿಸಿರಿ ಮಿತ್ರ ಮಹಾರಾಜ ದಶರಥ ಬೈವುದಾದರೆ ಈತ ನಮ್ಮ ಬೈಯಲಿ ಮತ್ತೆ ಅದಕ್ಕೆ ನಾನೆಂದು ಚಿಂತೆ ಪಡನು ಮಂಗಲದ ರಾಮನನ್ನು ಬೈವ ನೀ ವಿಕಟವಟು ಕೇಳಿಯ ಮಾತುಗಳನ್ನು ಸುಮ್ಮನಿರಲೇನು ನೀಚು ಕ್ಷತ್ರಿಯ ನನ್ನನ್ನು ವಿಕಟವಟು ಎನ್ನುತ್ತೀಯ ನೋಡು ನನ್ನ ಆಯುಧ ಇಂಥ ಮಾತನ್ನು ನಾನು ಕ್ಷಮಿಸುವುದಿಲ್ಲ ಏನಂದೆ ನೀನೇನು ಸರ್ವತಂತ್ರ ಸ್ವತಂತ್ರ ದೇವತೆ ಏನು ಈ ಪರಶುರಾಮ ಯಾವುದೇ ನಿರ್ಬಂಧಕ್ಕೆ ಸಿಲುಕುವವನಲ್ಲ ಎಂಬುದನ್ನು ನೆನಪಿಟ್ಟುಕೋ ಮತ್ತು ನೀನು ಕ್ಷತ್ರಿಯ ಎಂಬುದನ್ನು ಮರೆಯಬೇಡ ಆದುದರಿಂದಲೇ ನಿನ್ನನ್ನು ನಿರ್ಲಕ್ಷಿಸಬಾರದು ಅಂತಾದರೆ ಹಿಡಿಯಬೇಕು ಗುರು ವಸಿಷ್ಠ ಚರಣವ ತಿಳಿದು ತಿಳಿದು ಮತ್ತೆ ಇಂಥ ಕೆಲಸಕ್ಕೇಕೆ ಇಳಿವಿರಿ ಇಳಿದ ಮೇಲೆ ಸಹಜವಾಗಿ ರಾಜಶಿಕ್ಷೆ ಪಡೆದಿರಿ ಕೇಳು ಕೌಶಿಕ ಧರ್ಮದಲ್ಲಿ ಬ್ರಹ್ಮದಲ್ಲಿ ಪಿಲ್ಲಿನ ವಿದ್ಯೆಯಲ್ಲಿ ಗುರು ಒಬ್ಬನೇ ಜನಗೆ ಅವನೇ ಈಶ ರಾಜರನ್ನು ಕೊಂದಿರುವ ರಾಜರೇ ಇಹರಿಲ್ಲಿ ಅವರೆಂತೂ ಮಾಡುವರು ಎನಗೆ ಉಪದೇಶ ಗಳಿವರೆಲ್ಲರೂ ಇಲ್ಲಿರುವ ರಾಜರು ಮುದುಕರೆಂಬುದರಿಂದ ಸುಮ್ಮನುಳಿವೆ ತಪದ ಮಹಿಮೆಯಲ್ಲಿರಲಿ ಯುದ್ಧ ಶಕ್ತಿಯಲ್ಲಿರಲಿ ಅಳತೆ ಮಾಡಿದರಿವರು ಎನಗೆ ಭಾರ್ಗವ ಭೃಗುವಂಶದಿಂದ ಸೋಲನ್ನುವುದು ನಮಗೆ ಪ್ರಿಯವಾದ ಸಂಗತಿಯೇ ಸರಿ ಆದರೆ ನಮ್ಮ ಮನೆತನಕ್ಕಿರುವ ಸಂಪ್ರದಾಯಗಳೀಗ ಎಲ್ಲ ಕೈಗಳ ಕಟ್ಟಿ ನಿಲ್ಲಿಸಿ ಹೌ ಹಳೆಗಾಲದ ಆಚಾರ ತಲೆ ಕೆಳಗು ಮಾಡುವುದು ಸರಿಯಲ್ಲ ಎನ್ನುವುದು ಎನ್ನ ಮನವು ಮರ್ಯಾದೆ ಬಿಟ್ಟ ಅನಾರ್ಯ ಕೇಳು ಎಲ್ಲ ಕಾಲಕ್ಕೂ ಸರುವ ಹಿರಿಯರೀ ಗುರುವರ್ಯ ಅವರ ಮಾತನೆ ಮೀರಿ ನಡೆಯಬೇಡ ಮೀರಿ ಹೋದರೆ ನಿನ್ನ ಮದ ಗಜವ ಮಣಿಸೋಲು ಅಂಕುಶದಿ ಚುಚ್ಚುವುದು ರಾಜದಂಡ ಮುದುಕರಾಡಿತ ಮಾತುಮರ ಮೊಕ್ಕೆ ಚುಚ್ಚುತ್ತಿದೆ ಒಳೆದು ಹರಿಯುವುದೀಗ ಎನ್ನ ಕೋಪ ಪ್ರಯಕಾಲದ ಗಾಳಿ ಎತ್ತೆರುಗಳೆಪ್ಪಿಸಲು ಒಳಗಿಂದ ಹುಟ್ಟದೆ ಬಡವಾಗಿ ತಾಪ ಅಲ್ಲದೆ ಅದೃಷ್ಟವಶಾತ್ ಈಗ ಜನಗೆ ಒದಗಿದ ಮಾನ ಹಾರಿಯ ನೆನೆದು ಕರಲಿದೆ ಎನ್ನ ಕೊಡಲಿ ಕೌಶಿಕ ಶಿಷ್ಯನಾದ ರಾಮನು
ತಮ್ಮಲ್ಲಿ ಪ್ರಣಾಮ ಪೂರ್ವಕವಾಗಿ ವಿಜ್ಞಾಪಿಸಿಕೊಳ್ಳುತ್ತಿದ್ದೇನೆ. ರಾವಣನ ಗೆದ್ದಂಥ ಕಾರ್ತವೀರ್ಯನ ಕೊಂದ ಭಾರ್ಗವರನ್ನು ಎದುರಿಸಲು ಬರುತ್ತಲಿರುವೆ. ಅರಸು ಕುಲಗಳನ್ನೆಲ್ಲ ಒರೆಸಿ ಹಾಕಿರುವಂಥ ಪರಶುರಾಮರನೀಗ ಎದುರುಗೊಳ್ಳುವೆ. ರಾಮನು ಬಂದೇ ಬಿಟ್ಟ, ಈಗ ಕಷ್ಟಕ್ಕೆ ಬಂತು. ಹೆದರದೆ ಆಶೀರ್ವದಿಸು, ರಾಮಪತ್ರ ಗೆಲ್ಲಲಿ. ಜಗದೇಕ ವೀರ ನಿಮ್ಮ ನಮ್ಮ ಹಾರೈಕೆಯಳು ಜಯವತರಲಿ. ಮುನಿ ವಸಿಷ್ಠರು ಕೂಡಿ ನಮ್ಮೆಲ್ಲ ಬೆಂಬಲವು ಅವಗೆ ಇರಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಮನು ಮರಳಿ ಹುಟ್ಟಿ ಬಂದಿರುವಷ್ಟು ಸಂತೋಷವಾಗಿದೆ. ಬಾ ರಾಮ ಬಾ. ರೇಣುಕಾಸುತನ ಈ ಕುಡಲಿಯನ್ನು ಎದುರಿಸೋ. ಕ್ಷತ್ರಿಯರ ಕತ್ತುಗಳ ಕರಕರನೆ ಕೊಯ್ಯುವುದಿದು, ಬ್ರಹ್ಮಾಂಡದ ಗಲಕ್ಕೆ ಮಾರ್ಧನಿಸಿ ಒಳಗುವುದು, ಭೂಸುರರ ನೆತ್ತರಲ್ಲಿ ಅತ್ತತ್ತಿ ಹೊಳೆಯುವುದು, ಉರಿವ ಬೆಂಕಿಯ ಜಡೆಯ ಚೆಲ್ಲುತ್ತ ಹರಡುವುದು, ಮಗಳೇ. ದೂರವಿದ್ದರೂ ಆತ ಪಕ್ಕದ ನಾಡಿನವನಾದ್ದರಿಂದ ನಮಗೆ ಸಮೀಪ
ಸಮೀಪನೆ ಸಮೀಪ ಮತ್ತೆ ತಾಟಕಿಯನ್ನು ಕೊಂದು ಸುಂದೋಪಸುಂದರನ್ನು ಓಡಿಸಿದ ಆತ ನಮಗೆ ವೈರಿಯಲ್ಲದೆ ಮತ್ತೇನು ವೈರಿ ಇನ್ನು ರಾಮರಾವಣರ ವೈರವನ್ನು ನಾವು ಬಯಸಿದರೂ ತಡೆಯಲಾರೆವು ತಡೆಯಲಾರೆವು ಆದ್ದರಿಂದ ಸೀತಾಪಹಾರ ಅಲ್ಲದೆ ಬೇರೆ ದಾರಿ ನನಗೆ ತೋರುವುದಿಲ್ಲ ತೋರುವುದಿಲ್ಲ ಕಾರಣ ಮಡದಿಯನ್ನು ಕಳೆದುಕೊಳ್ಳಲು ಬದುಕಿನಾಸೆ ಇಂಗಿ ಹೋಗೆ ಮನದಿ ನಾಚಿ ಸೊಂದಿ ಬಯಸಿ ಬರುವ ರಾಮನಿಲ್ಲಿಗೆ ಹಾಗಿದ್ದರೂ ನಾವು ಚಿಂತಿಸಬೇಕಾದ ಇನ್ನೂ ಹಲವು ವಿಚಾರಗಳು ಇದರೊಳಗಿವೆ ಏನೇನು ನೀನು ರಾವಣನಿಗೆ ಆಪ್ತಳು ಕಾರ್ಯ ಸಹಾಯಗಳು ಆಗಿರುವುದರಿಂದ ನಿನ್ನಲ್ಲಿ ನನ್ನ ಎದೆಯ ವೇದನೆಯನ್ನು ಬಿಚ್ಚಿಡುತ್ತೇನೆ ಕೇಳು ನೆರೆಯ ನಾಡ ನಾಳು ವಾತ ಸಹಜವಾಗಿ ಮೊದಲ ಬೈರಿ ಮೋಸ ಮಾಡಿದೊಡನೆ ಅವನು ಎರಡನೆಯವನಾಗುವ ಶತ್ರು ಮೂರನೆಯವ ಮಾತ್ರ ನಮ್ಮೊಳಗೆ ಅಡಗಿಹನು ವಿಭೀಷಣನು ಹಾಗೆ ಎಂದು ಜನಗೆ ತೋರುವ ವಿಭೀಷಣ ಹಾಗಿರುವುದರಿಂದ ವಿಭೀಷಣನು ಏನು ಮಾಡುವುದು ಏನು ಮಾಡುವುದು ಬಂಧಿಸಿ ಇಟ್ಟರೆ ಅವನನ್ನೀಗ ಸಂಬಂಧಿಗಳೇ ಬಂಡೇಳುವರು ಬಿಟ್ಟರೆ ಅವನನ್ನು ಎಲ್ಲರೂ ಕೂಡಿ ರಾಮನ ಪಕ್ಷವ ಸೇರುವರು ವಿಭೀಷಣನಿಗೆ ಸಂಬಂಧಿಗಳ ಸಹಾಯ ಸಿಗದೇ ಇದ್ದರೆ ಆಗ ಜಾಣನಾದ ಆತ ತಾನಾಗೆ ನಮ್ಮನ್ನು ತೊರೆಯುತ್ತಾನೆ ಬಾಲ್ಯದ ಗೆಳೆಯ ಸುಗ್ರೀವನ ಆಶ್ರಯ ಬೇಡಬಹುದು ಅಥವಾ ಸುಗ್ರೀವನ ಮೂಲಕ ಆತ ರಾಮನನ್ನು ಕೂಡಿಕೊಂಡರೆ ವಾಲಿ ಅವನನ್ನು ಸುಮ್ಮನೆ ಬಿಡಲಾರ ಆದರೆ ರಾಮನಿಂದ ಪರಶುರಾಮನಿಗಾದ ಗತಿ ವಾಲಿಗೂ ಆಗಿಬಿಟ್ಟರೆ ಅದು ಇನ್ನೂ ಅನರ್ಥವಲ್ಲವೇನು ಕೇಳು ಮಗಳೇ ವಾಲಿಯನ್ನು ಯುದ್ಧದಲ್ಲಿ ಗೆಲ್ಲುವಾತ ಜಗದೊಡಿಲ್ಲ ಜಗದೊಡಿಲ್ಲ ಒಮ್ಮೆ ರಾಮ ಗೆದ್ದ ರವನ ಹಾಗಾಗದಿರಲಿ ಎಂದು ನನ್ನ ಹಾರೈಕೆ ನೀನು ಈ ಪಾಡನ್ನು ಕಾಣಬೇಕಾಗುವುದೇ ಪೂರ್ವಧಾತ್ಯರು
ಮುನಿ ವಸಿಷ್ಠರು ಮಾರ್ಗದರ್ಶನಕ್ಕಿರುವರೆ ಮೊಡನೆ ನಿಮ್ಮದೆಲ್ಲರ ಪುಣ್ಯ ಪಾಕದಿ ಸತ್ಯ ಸತ್ವಗಳೆರಡು ಕೂಡುತ್ತ ಬದುಕು ಮಂಗಲವಾಯಿತೆಂಬುದು ಸಕಲ ಸಿರಿಯೊಡನೆ. ವಿಶ್ವಾಮಿತ್ರರು ಅಂಥ ಮಹಾತ್ಮರೇ ಸರಿ. ರಾಮ ಭದ್ರನ ಗೆಲುವು ಅಚ್ಚರಿಯದೇನೂ ಅಲ್ಲ, ಯಾಕೆಂದರೆ ಅವನು ದಶರಥನ ಮಗನಲ್ಲವೋ. ಮತ್ತೆ ದಶರಥನಾದರೂ ರಾಮನಂಥ ಮಗನನ್ನೇ ಪಡೆಯಲು ಯೋಗ್ಯನೇ ಅಲ್ಲವೇ? ಯೋಗ ಯೋಗ ಹಾಗೆ ಕೂಡಿದೆಯಾಗಿ ಭವಿಷ್ಯದಲ್ಲಿ ಇನ್ನೂ ದೊಡ್ಡ ಅಚ್ಚರಿಗಳು ಆಗಲಿಕ್ಕಿವೆ. ಎಲ್ಲ ಶಕ್ತಿಯ ಪಡೆದ ಸುರರ ರಾವಣ ಗೆದ್ದ, ರಾವಣನ ಸೋಲಿಸಿದ ಕಾರ್ತವೀರ್ಯ, ಕಾರ್ತವೀರ್ಯನ ಗೆದ್ದ ಭಾರ್ಗವರ ಸೋಲಿಸಿದ ರಾಮ, ರಾಮನಿಂದಾಗುವುದು ದೊಡ್ಡ ಕಾರ್ಯ. ದೈವದಳು ನಿಮಗೆ ಅಪಚಾರವೆಸಗಿರುವೆ, ಕೈ ಮುಗಿದು ಬೇಡುವೆನು, ಕ್ಷಮಿಸಿ ನೀವು. ಈ ಪರಶುರಾಮನಿಗೆ ನೀನು ಅಪಚಾರ ಮಾಡಿಲ್ಲ, ಬದಲು ಉಪಕಾರವನ್ನೇ ಮಾಡಿದ್ದೀಯ. ಬ್ರಾಹ್ಮಣ ಜಾತಿಯ ಶೀಲದ ಆಚೆಗೆ ಎನ್ನೆಯ ಚರಿತವು ಚಲಿಸಿತ್ತು. ದೇಹದ ಶಕ್ತಿಯ ಕಣಕಣದೊಳಗೂ ದರ್ಪದ ಧೂಳೇ ಕವಿದಿತ್ತು. ದೋಷದ ಲೇಪವು ಹತ್ತಿದ ಎನ್ನನು ಅನುನಯದಿಂದಲೇ ಎದುರಿಸಿದೆ. ಕ್ಷತ್ರಿಯ ಹುಡುಗನ ಕಾರಣದಿಂದಲೇ ಬ್ರಾಹ್ಮಣ್ಯವನೇ ನಾ ಪಡೆದೆ. ಆದರೆ ನನ್ನಿಂದ ಅಪರಾಧವಾಗಿದೆ, ತಮ್ಮೆದುರು ಶಸ್ತ್ರ ಪ್ರಯೋಗ ಮಾಡುವಂತಾಯ್ತಲ್ಲ. ನೀನು ಮಾಡಿದ್ದು ನ್ಯಾಯವೇ. ದಯವಿಟ್ಟು ಇತ್ತ ಬರಬೇಕು. ಇನ್ನೆತ್ತ ಹೋಗಬೇಕು ಮಗು, ಜನಕೈಯರಿರುವ ಕಡೆಗೆ. ಅಥವಾ ಹಾಗಲ್ಲ, ವಸಿಷ್ಠ ವಿಶ್ವಾಮಿತ್ರರಿರುವ ಕಡೆಗೆ. ಇದು ಕಷ್ಟ, ಆದರೆ ರಾಮನ ಮಾತು ಮೀರಲಾಗದಲ್ಲ. ಸೌಮ್ಯನಾದರೂ ರಾಮ ಆಳುವಲ್ಲಿ ಬಲ್ಲವ? ಅವನ ಮಾತು ಮೀರಲಾರೆ ನಾನೀಗ ಸೋತವ. ಆಹಾ, ಎಂಥ ಸೌಜನ್ಯದ ನುಡಿ! ರಾಮನು ನಿಮಗೆಲ್ಲ ತಲೆಬಾಗಿ ವಂದಿಸುತ್ತಿದ್ದಾನೆ. ಬಾಬು ಬಾ. ಬಾ ರಾಮಭದ್ರ. ಹಿರಿಯರಾದ ವಸಿಷ್ಠ ವಿಶ್ವಾಮಿತ್ರರಿಗೆ ಜಮದಗ್ನಿಯ ಮಗನಾದ ಭಾರ್ಗವನು ಹೀಗೆ ವಿಜ್ಞಾಪಿಸುತ್ತಾನೆ: ಹಿರಿಯರ ಮಾತನ್ನು ಮೀರಿದ ಪಾಪಕ್ಕೆ ಪ್ರಾಯಶ್ಚಿತ್ತವು ಆಗಿಹುದು. ರಾಮನ ಮೂಲಕ ಲೋಕದ ಪಾಪವು ಪಾವನಗೊಂಡೇ ಅಳೆಯುವುದು. ಅಯ್ಯ, ನೀನೀಗ ವೈದಿಕರ ಮನೆಯಲ್ಲೇ ಹುಟ್ಟಿದವನಾದೆ. ಮತ್ತು ನಿನ್ನ ಪಾಪಗಳು ರಾಮಭದ್ರನಿಂದ ಶುದ್ಧಗೊಂಡವು. ಭೂಮಿ ತಾಯಿ, ಬಾಯಿ ತೆರೆದು ನನ್ನನ್ನು ಕರೆದುಕೋ. ಸ್ವಾಮಿ, ತಮಗೆ ಸಂತೋಷವೆಂದರೆ ತುಸುಕಾಲ ನಮ್ಮ ಈ ಮನೆಯಲ್ಲಿ ಕೂತು ವಿಶ್ರಮಿಸಬೇಕು. ರಾಜರ್ಷಿಯ ಅಪೇಕ್ಷೆಗೆ ಒಪ್ಪಿದೆ. ನಾಡಿನಾಚೆ ಕಾಡಿನಲ್ಲಿ ನೆಲೆಸಿದಂಥ ಜನರು ತಾವು.
ನಾವು ಮನೆಯಲ್ಲಿರುವೆವು. ಕಾರಣಾಂತರದಿ ತಮ್ಮ ಕಾಣುವಂತ ಪುಣ್ಯ ಬಂತು, ಸಂತೋಷವ ಪಡೆದೆವು. ನೀವು ಸಜ್ಜನರೆಂಬುದಕ್ಕೆ ಬೇರೇನು ಕಾಣಬೇಕು? ಯಾವ ಬೆಳಕಿನ ಒಡೆಯನನ್ನೇ ಪೂಜಿಪರು ಆ ಋಷಿಗಳು? ಅವನೇ ನಿಮ್ಮಯ ಕುಲದ ದೇವರು, ನೆಲಸಿಹನ ಈ ಮನೆಯು. ವೇದದಂತೆಯೇ ಇರುವ ಗುರುಗಳು ನಿಮಗೆ ದಾರಿಯ ತೋರುವರು. ಯಜ್ಞ ಯಾಗಾಚರಣೆಯನ್ನು ನೀವು ಎಂದಿಗೂ ನಿರತ. ದೇವದೇವನ ಇಂದ್ರನಾಥನ ಅಭಯ ನಿಮಗೆ ಸಿಕ್ಕಿದೆ. ಏಳು ದ್ವೀಪದ ನಡುವಿನಲ್ಲೇ ಧ್ವಜವು ನಿಮ್ಮದು ಹಾರಿದೆ. ತಾಯಿ ಭಾಗೀರಥಿಯ ನೀರೇ ನಿಮ್ಮ ನಾಡಲ್ಲಿ ಹರಿದುದು. ದಿಕ್ಕು ದಿಕ್ಕಲ್ಲಿ ನಿಮ್ಮ ಖ್ಯಾತಿಯು ಹಬ್ಬಿ ಹರಡುತ್ತಾ ಬೆಳೆದುದು. ಹುಡುಗ ಸರಿಯಾಗಿಯೇ ಬುದ್ಧಿ ಕಲಿಸಿದ್ದಾನೆ. ಸ್ವಾಮಿ, ರಾಮನ ಮಡದಿ ಸೀತೆ ತಮಗೆ ವಂದಿಸುತ್ತಿದ್ದಾರೆ. ಮಗಳೇ ಜಾನಕಿ, ವಿಜಯ ಭೂಷಣ ನೀತ ನಿನ್ನ ಪತಿ ರಾಘವನು, ಇಂದ್ರದೇವನ ಯುದ್ಧ ಭಯ ನಿವಾರಿಸಲಿ. ವೀರ ಗಂಡನ ಪಡೆದ ಗರತಿ ನಿನ್ನನ್ನು ಕಂಡು ಶಚಿದೇವಿಯೇ ಸ್ವತಃ ಆಧರಿಸಲಿ. ಕೆಲವೇ ಕಾಲಾನಂತರ ರಾಕ್ಷಸ ನಿರ್ಮೂಲನೆ ಮಾಡಿದಾಗ ಈ ಮಾತು ನಿಜವಾದೀತು. ರಾಮಭದ್ರ, ಈಗ ನಾನು ಕಾಡಿನತ್ತ ಸಾಗುವುದಕ್ಕೆ ನೀನು ಅನುಮೋದನೆ ನೀಡಬೇಕು. ನಾನು ಈಗ ಹೊರಡಲು ಅನುಜ್ಞೆ ಕೊಡಿ. ರಾಮಭದ್ರ, ಸೀತಾ, ತೆರಳಲು ನನಗೂ ಸಂಕಟವಾಗುತ್ತಿದೆ. ನಿಮ್ಮ ಆ ಮನೆಯಿಂದ ನಿಮ್ಮದೇ ಈ ಮನೆಗೆ ಬಂದು ಹೋಗುವುದಕ್ಕೆ ನೀವು ಯಾವಾಗಲಾದರೂ ಮನಸ್ಸು ಮಾಡಬಹುದು. ಭಗವನ್, ನೀವು ಒಪ್ಪುವಿರಾದರೆ ಸಿದ್ಧಾಶ್ರಮದವರೆಗೂ ಒಟ್ಟಿಗೆ ಸಾಗೋಣ. ನಿಮ್ಮನ್ನು ಮುಂದಿಟ್ಟುಕೊಂಡು ಹೋದರೆ ಅಲ್ಲಿ ನಮ್ಮ ಮಕ್ಕಳ ತಾಯಿಯ ಸತ್ಕಾರ ಸಿಕ್ಕುತ್ತದೆ. ನಿಮ್ಮ ಒಡನಾಟವು ನನಗೆ ಸಂತೋಷವನ್ನೇ ತರುತ್ತದೆ ಗೆಳೆಯ. ಆಹಾ, ಬ್ರಹ್ಮರ್ಷಿಗಳ ಈ ಸಂಗಮ ಎಷ್ಟು ರಮಣೀಯ! ಮುನಿಗಳಿಬ್ಬರಿಗೂ ಭಾರ್ಗವನ ವಂದನೆ. ನಿನ್ನ ಮನಸ್ಸಿನ ಒಳಗೆ ಒಳಬೆಳಕು ತುಂಬಿರಲಿ, ಭಿನ್ನವಾಗದ ಶುಭದ ಸಂಕಲ್ಪ ಸಿಗಲಿ. ರಾಮಭದ್ರ, ಇತ್ತ ಬನ್ನಿ. ಕ್ಷಾತ್ರ ಕರ್ಮಗಳಿಂದ ನಿವೃತ್ತ ನಾನೀಗ. ಹೊತ್ತಿರುವ ಈ ಬಿಲ್ಲು ಮಾಡಲೇನು? ಅರಸು ಮಕ್ಕಳ ಕೊಲ್ಲುವ ಕೆಲಸ ಮುಗಿಯಿತು. ಈಗ ಇನ್ನು ಈ ಬಿಲ್ಲಿಂದ ಉಪಯೋಗವೇನು? ಆ ಕೊಡಲಿಯಾದರೂ ಕಟ್ಟಿಗೆ ಕಡಿಯಲಿಕ್ಕಾದರೂ ಬರುತ್ತದೆ. ಆದ್ದರಿಂದ ಈಗ ಯಾವುದಾದರೂ ಉಪಾಯ ಮಾಡಿ ನಾನು ದಂಡಕಾರಣ್ಯಕ್ಕೆ ಹೋಗಬೇಕು. ಆದರೆ
ನನ್ನನ್ನು ಪ್ರೀತಿಸುವ ಹಿರಿಯರು ಇದಕ್ಕೆ ಒಪ್ಪುವರೆ. ಅಣ್ಣ, ನಮ್ಮ ರಘುವಿನ ಅಮ್ಮ ಕೈಕೇಯಿ ಕಳಿಸಿದಳು. ಪ್ರಿಯ ಸಖಿಯ ಮಂತರೆಯ ನಮ್ಮ ಎಳೆಗೆ ನಿನ್ನನ್ನು ಕಾಣಲಿಕ್ಕೆ ಅಯೋಧ್ಯೆಯಿಂದ ಆಗಮಿಸಿ ಅವಳೀಗ ಬಂದಿಹಳು ಇದ್ದ ಕಡೆಗೆ. ಒಳ್ಳೆಯದು ಲಕ್ಷ್ಮಣ. ಬಹುಕಾಲದಿಂದ ಮಕ್ಕಳನ್ನು ಅಗಲಿಯಿರುವ ತಾಯಂದಿರ ಕ್ಷೇಮವನ್ನು ಈಗ ವಿಚಾರಿಸಬಹುದು. ಮಂಥರೆಯ ಈ ದೇಹದಲ್ಲಿ ಇಗೋ ನಾನು ಶೂರ್ಪಣಕ್ಕೆ ಸೇರಿಕೊಂಡಿದ್ದೇನೆ. ವಸಿಷ್ಠ ವಿಶ್ವಾಮಿತ್ರರಿಬ್ಬರೂ ಈಗಿಲ್ಲಿ ಇಲ್ಲದಿರುವುದು ಅನುಕೂಲವೇ ಆಯಿತು. ಇವರಿಗಲ್ಲವೇ ಪರಶುರಾಮನನ್ನು ಗೆದ್ದ ರಾಮನೆಂಬ ಕ್ಷತ್ರಿಯ ಕುಮಾರ. ಆಹಾ, ಎಂಥ ಚೆಲುವಿನ ಮೈಮಾಟ! ಸಕಲ ಸೌಭಾಗ್ಯ ದೇವಿಯನ್ನೇ ಧರಿಸಿರುವ ಈತನ ನಿಲುವು ಕಣ್ಣಿಗೆ ಹಬ್ಬದಂತಿದೆ. ಬಹುಕಾಲದಿಂದ ಸಂಸಾರ ಸುಖ ವಂಚಿತರಾಗಿ ವೈಧವ್ಯವನ್ನು ಅನುಭವಿಸಿರುವ ನನ್ನ ಎದೆಯನ್ನು ಮನಸ್ಸನ್ನು ಈತನ ರೋಹು ಒಳಹೊಕ್ಕು ಅಲ್ಲಾಡಿಸುತ್ತಿದೆಯಲ್ಲ. ಸುಖ ಸಮಾಧಾನಗಳಿಂದ ಇದ್ದಾರೆ. ಎದೆಯಲ್ಲಿ ಸದಾ ನಲ್ಮೆಯ ಹಾಲು ಹೊತ್ತಿರುವ ನಿನ್ನ ನಡುವಿನ ಅಮ್ಮ ಒಪ್ಪುಗೆಯ ಪ್ರೀತಿಯೊಂದಿಗೆ ಈ ಆದೇಶವನ್ನು ಬರೆದು ಕಳಿಸಿದ್ದಾಳೆ. ಮಹಾರಾಜರು ಹಿಂದೊಮ್ಮೆ ನನಗಿತ್ತ ಎರಡು ವರಗಳನ್ನೀಗ ಮರಳಿ ಜ್ಞಾಪಿಸುತ್ತಿದ್ದೇನೆ. ಈ ಸಂಗತಿಯನ್ನು ರಾಮನಿಗೆ ಕೊಂಡೊಯ್ದು ಮುಟ್ಟಿಸು ಎಂಬ ಮಾತಿನೊಡನೆ. ಮೊದಲನೆಯ ವರದಲ್ಲಿ ನನ್ನ ಮಗ ಭರತನಿಗೆ ರಾಜ್ಯದ ಆಡಳಿತವನ್ನು ವಹಿಸಿಕೊಡಬೇಕು. ಎರಡನೆಯ ವರದಂತೆ ರಾಮಚಂದ್ರನು ಈಗ ದಂಡಕೆಯ ಕಾಡಿನಡೆ ಹೊರಟು ಬಿಡಬೇಕು. ನಾರು ಬಟ್ಟೆ ಉಟ್ಟು ಸೀತೆ ಲಕ್ಷ್ಮಣರೊಡನೆ 14 ವರ್ಷಗಳು ಅಲ್ಲಿ ಇರಬೇಕು. ಮತ್ತೆ ಎಲ್ಲರೂ ಕೂಡ ಇಲ್ಲಿಯೇ ಉಳಿದಿದ್ದು ಭರತನ ಆಳ್ವಿಕೆಯಲ್ಲಿ ಪಾಲ್ಗೊಳ್ಳಬೇಕು. ಆಹಾ, ದೊಡ್ಡ ಅನುಗ್ರಹವೇ ಆಯ್ತಲ್ಲ. ಇಂಥ ಕಲ್ಪ ವೃಕ್ಷಗಳು ಹುಟ್ಟುವ ಈ ಸಂಸಾರವೆಂಬ ಪೂಜನೀಯ ಕಗ್ಗಾಡಿಗೆ ಇದು ನನ್ನ ವಂದನೆ. ಅಣ್ಣ, ಮಾವ ಯುದ್ಧಾಜಿತರೊಂದಿಗೆ ಅಣ್ಣ ಭರತನಿಂದ ಬರುತ್ತಿದ್ದಾನೆ. ಸಂತೋಷ ಸಂಕಷ್ಟಗಳೆರಡು ಒಟ್ಟಿಗೆ ಬಂದಲ್ಲ. ಭರತನನ್ನು ಅಪ್ಪಿಕೊಳ್ಳಲು ಧೈರ್ಯ ನನಗೆ ಬಾರದು. ಅವನ ನೋವು ತಡಿಸಲಿಕ್ಕೆ ನನಗೆ ಶಕ್ತಿ ಸಾಲದು. ಕೇಳು ಪ್ರಭುವೆ, ನಮ್ಮ ಸಮಸ್ತ ಪ್ರಜೆಗಳೆಲ್ಲ ಒಂದಾಗಿ ತಮ್ಮಲ್ಲಿ ವಿಜ್ಞಾಪಿಸಿಕೊಳ್ಳುತ್ತಿದ್ದಾರೆ. ಲೋಕ ರಕ್ಷಕ ರಾಮ ಲೋಕವನ್ನು ಆಳಲಿಕ್ಕೆ ಸಮ್ಮತಿಯ ತಾವೀಗ ನೀಡಬೇಕು. ಜನ ಸಮಸ್ತರ ಬಯಕೆ ಗಿಂಬಾಗುವ ತರದಿ ನಿರ್ಧಾರವನ್ನು ನೀವು ಮಾಡಬೇಕು. ಮಿತ್ರ ಜನಕ, ಕಲ್ಯಾಣದಾಶೆಯಲ್ಲಿ ಜನರು ಆಡಿದಂತ ಮಾತು ನನ್ನ ಮನಕ್ಕೆ ಹೊಕ್ಕು. ಅಂತೆ ನಡೆಯ ಬಯಸುವೆ. ಆದರಿಲ್ಲಿ ಗುರು ವಸಿಷ್ಠ ಕೌಶಿಕರು ಇಲ್ಲದಾಗಿ ಮಾಡಲೇನು ಎಂದು ಈಗ ಚಿಂತೆ ಮಾಡಿದೆ. ಅವರು ಇಲ್ಲದ ವೇಳೆ ಸತ್ಕಾರ್ಯವೆಸಗಿದರೆ ಪ್ರೀತಿಯಲ್ಲಿ ಹಾರೈಸದಿರುವರೇನು? ಮಂತ್ರಗಳ ಬಲ್ಲವರು ವಾಮದೇವರು ಇಹರು, ಅದು ನಮ್ಮ ಸೌಭಾಗ್ಯವಲ್ಲವೇನು? ಅಂತಾದರೆ ಕೂಡಲೇ ಭಾರತವು ವಿಜಯೋತ್ಸವದ ಜೊತೆಗೆ ಪಟ್ಟಾಭಿಷೇಕ ಕೂಡ ನೆರವೇರಿಸೋಣ. ಈ ಉತ್ಸವಗಳ ವೇಳೆ ಯಾರು ಏನನ್ನೇ ಕೇಳಿದರೂ ಅದನ್ನು ನೀಡುವ ಸಂಕಲ್ಪ ತೊಡುತ್ತೇನೆ. ಆಹಾ ತಾತ, ನನ್ನದೊಂದು ಬೇಡಿಕೆಯುಂಟು. ಅದೇನು ಮಗನೇ, ಕೇಳು. ಅಂದು ನಮ್ಮ ನಡುವಿನಮ್ಮ ಬೇಡಿದಂಥ ಎರಡು ವರವ ಕೊಡುವೆನೆಂದು ಆಕೆಯಲ್ಲಿ ಮಾತನಿಟ್ಟಿರಿ. ಹ,
ಅವರು ಬಯಸುವಂಥ ವರವು ನನ್ನ ಭಾಗ್ಯವೂ ಕೂಡ. ಕೊಟ್ಟಿರಾದ ಈಗ ಅದನ್ನು ನಮಗೆ ಅಳಿಸಿರಿ. ರಘುವಂಶದ ಅರಸುಗಳು ಸತ್ಯದಲ್ಲಿ ನಡೆವವರು, ಅದರ ಕುರಿತೇ ಕಿಂತು ನಿನಗೆ ಚಿಂತೆ. ಪ್ರಾಣವನ್ನು ಬೇಡಿರಲಿ, ಸಂಪತ್ತು ಬಯದಿರಲಿ, ಕೇಳಿದದನ್ನೆಲ್ಲವನ್ನು ಕೊಡುವೆ ನಿಂತೆ. ಪತ್ರವನ್ನು ವಾಚಿಸು. ಮೊದಲನೆಯ ವರದಲ್ಲಿ ನನ್ನ ಮಗ ಭರತನಿಗೆ ರಾಜ್ಯದ ಆಡಳಿತವನ್ನು ವಹಿಸಿಕೊಡಬೇಕು. ಎರಡನೆಯ ವರದಂತೆ ರಾಮಚಂದ್ರನು ಈಗ ದಂಡಕೆಯ ಕಾಡಿನಡೆ ಹೊರಟು ಬಿಡಬೇಕು. ಸೀತೆ ಲಕ್ಷ್ಮಣರೊಡನೆ 14 ವರ್ಷಗಳು ಅಲ್ಲಿ ಇರಬೇಕು. ಮತ್ತೆ ಎಲ್ಲರೂ ಕೂಡ ಇಲ್ಲಿಯೇ ಉಳಿದಿದ್ದು ಭರತನ ಆಳ್ವಿಕೆಯಲ್ಲಿ ಪಾಲ್ಗೊಳ್ಳಬೇಕು. ಇಕ್ಷ್ವಾಕು ವಂಶಕ್ಕೆ ತಿಲಕದಂತಿರುವ ರಸ, ಅಂತವನ ಹೆಂಡತಿಯು ತಿಳುವಳಿಕೆ ಇರುವವಳು, ಆ ರಾಜಕುಲ ಜನ್ಯೆ ಇಂತೆ ಸಗಬಹುದೇ? ರಕ್ಕಸರು ಮಾಡದೀ ಕರಗೋರ ಕೃತ್ಯಕ್ಕೆ ಸದ್ಧರ್ಮ ಸತಿಯವಳು ಎಸಗಿರುವ ಪರಿಕಂಡು ಅಚ್ಚರಿಯಾಯಿತು. ಎನ್ನೊಳಗೆ ಇರಿವೆಯ ತಾತ, ಒಂದು ವೇಳೆ ನಿಜಕ್ಕೂ ನೀವು ಸತ್ಯಸಂಧರಾದರೆ, ರಾಮನನ್ನು ಪ್ರೀತಿಯಿಂದ ಕಾಣುವವರೇ ಆದರೆ, ನಡುವೆ ನಮ್ಮ ಕೇಳಿದಂಥ ವರವ ಕೊಡುವಿರಾಗಿರಿ. ನಾನು ಮುಂದೆ ಇಟ್ಟ ಈ ಬೇಡಿಕೆಯನ್ನೊಪ್ಪಿರಿ. ಹಾಗೆಯೇ ಆಗಲಿ, ಮತ್ತೇನು ಗತಿ? ಮಗು ರಾಮ, ಕಂದ ಲಕ್ಷ್ಮಣ, ಇಕ್ಷ್ವಾಕು ವಂಶಜರು ವನವಾಸ ಮಾಡುವರು. ಮಕ್ಕಳಿಗೆ ಪಟ್ಟವನ್ನು ಕೊಟ್ಟ ಬಳಿಕ ಹಾಲುಗಲ್ಲದ ನಿಮಗೆ ವನವಾಸ ರಥವಾಯಿತು. ಎಲ್ಲವೂ ತಲೆ ಕೆಳಗುವಾದ ಅಣಕ. ಮಗಳೇ ವೈದೇಹಿ, ಹಿರಿಯರ ಆಶಯದಂತೆ ಗಂಡನನ್ನು ಹಿಂಬಾಲಿಸಿ ಹೋಗುವ ಭಾಗ್ಯ ಪಡೆದಿದ್ದೀಯ. ಈಗೇನು ಮಾಡೋಣ? ಒತ್ತಿ ಬರುವ ಸ್ನೇಹ ಕರುಣೆಗಳ ರಭಸವೇ ಹಾಗೆ. ಈಗ ಮಾಡಲಿಕ್ಕೇನುಂಟು? ಕಾಲ ಹರಣವಾಗಕೂಡದೆಂದು ತಾಯಿ ಆಜ್ಞೆ, ಆದ್ದರಿಂದ ಕಾತರಿಸು ತಂಟಿ ನಿಲ್ಲುವುದು ಸರಿಯಲ್ಲ. ನಡವಳಿಕೆಯ ನಿಜವನ್ನು ಬಲ್ಲವನಿ ಭಲೆ, ನಿನ್ನ ಮನಸ್ಸಿನ ಸತ್ವ ಮನುಷ್ಯ ದೌರ್ಬಲ್ಯವನ್ನು ಮೀರಿದ್ದು. ತಮ್ಮ ಹೋಗು, ವೈದೇಹಿಯನ್ನು ಕರೆದು ತಾ. ಆಗಲೇ ಅಲ್ಲ ಮಾವ. ನಿಮ್ಮ ಮನೆತನಕ್ಕೆ ಈ ಕೆಲಸ ತಕ್ಕುದವೈತೆ? ಭ್ರಾಂತರಾಗಿದ್ದೇನೆ, ಹುಚ್ಚನಾಗಿದ್ದೇನೆ. ಪತಿಯು ಈ ಪರಿ ಕಥಿಸುತ್ತಿರುವನು, ಸುತರು ಇರುವರು, ವನವ ಹೋಗುವರು. ಮತ್ತೆ ಈ ವಧು ದೈತ್ಯ ದಾನವ ಬಾಯಿಗೆ ತುತ್ತಾಗೆ. ಇದು ಕಳಂಕವು ಜಗದ ಕಣ್ಣಿಗೆ, ಒದೆವ ಕಂಡ ಕೈಯಮ್ಮ ವಂಶಕ್ಕೆ. ಕೊಟ್ಟ ತಂಗಿಯ ಕರ್ಮವಿದುವೇ ನಮ್ಮ ನಡೆಸುವುದು. ಬಾರವ, ಇದ್ದ ಬಾ. ನಾನು ಜೊತೆಗೆ ಹೋಗುವುದಕ್ಕೆ ಅವರು ಒಪ್ಪಿದ್ದು ಅದೃಷ್ಟ. ಬಾ ವೈದೇಹಿ.
ಕೇಳಿ ಮಾವ. ಈ ನಮ್ಮ ತಂದೆಯನ್ನು ಮನೆಯ ತಾಯಂದಿರನು ಜನಕ ದೇವರ ಸಹಿತ ಕಾದುಕೊಳ್ಳಿ. ಅವರ ದುಃಖ ಮರೆಸಿ ಸತ್ತೈಸಿ ನೀವೆಲ್ಲ ಈಗಲೆಮ್ಮನು ಒನಗೆ ಬೀಳುಕೊಳ್ಳಿ. ಸ್ವಾತಂತ್ರ್ಯ ನಮಗೆ ಯಾರಿಗಿದೆ? ಇದು ನನ್ನ ಇಚ್ಛೆ. ನಾನು ಇರುವಾಗ ನೀನು ತಂದೆಯವರ ಆಜ್ಞೆಯನ್ನು ಪಾಲಿಸದಿರುವುದು ಸಾಧ್ಯವಿಲ್ಲ. ಅಯ್ಯೋ, ಅದೃಷ್ಟ ಹೀನನಾದ ನನ್ನನ್ನು ಎಲ್ಲರೂ ಕೈಬಿಟ್ಟರಲ್ಲ. ಸಮಾಧಾನ ಮಗು, ಸಮಾಧಾನ ತಂದುಕೋ. ಸಮಾಧಾನ ಮಗು, ಸಮಾಧಾನ. ಈಗ 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 ಹೀಗೆ ಮಾಡೋಣ. ಹಾಗಾದರೆ ರಾಮಭದ್ರ, ನೀನೀಗ ಶರಭಂಗ ದೇವರು ಕೊಟ್ಟ ನಿನ್ನ ಬಂಗಾರದ ಪಾದುಕೆಗಳನ್ನೇ ಭರತನಿಗೆ ಅನುಗ್ರಹಿಸು. ಭರತ, ತುಂಬಾ ಅಸ್ವಸ್ಥರಾಗಿರುವ ತಂದೆಯವರನ್ನು ಎಚ್ಚರದಿಂದ ನೋಡಿಕೋ. ಅಣ್ಣ, ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ, ಬಿಡು. ತಪ್ಪು, ತಪ್ಪು. ಹಿರಿಯರನ್ನು ನಾವು ಹಿಂಬಾಲಿಸಬೇಕು, ಹಿರಿಯರು ನಮ್ಮನ್ನು ಹಿಂಬಾಲಿಸಬಾರದು. ಮೂವರೇ ಹೋಗಬೇಕೆಂಬುದು ಅಮ್ಮನ ಅಪ್ಪಣೆ. ನಿನ್ನನ್ನು ಹಿಂಬಾಲಿಸುತ್ತಿರುವಾತ ನಾನೊಬ್ಬನೇ ಅಲ್ಲ,
ಅಗೋ ನೋಡು, ಯಜ್ಞ ಪರಿಕರ ಹೊತ್ತ ಬ್ರಾಹ್ಮಣರು ಅತ್ತೆಡೆಗೆ ಕೊಡೆಗಳನ್ನು ಹಿಡಿದಂತ ಜನಗಳಿತ್ತ. ಸಾಕೇತ ಮಿಥಿಲೆಗಳ ಗೃಹಿಣಿಯರು ಜತೆಗೂಡಿ ಬರುತಿಹರು ನೀ ನಡೆವ ದಿಕ್ಕಿನತ್ತ. ಮಾವ, ಕಿರಿಯರು ಹಾದಿ ತಪ್ಪದಂತೆ ತಡೆಯುವುದು ಹಿರಿಯರ ಹೊಣೆ. ಈ ಜನಸಮೂಹವೀಗ ಹಿಂದಿರುಗುವಂತೆ ಮಾಡುವುದು ನಿಮ್ಮ ಜವಾಬ್ದಾರಿ. ಅದನ್ನು ನೀವು ನಡೆಸಿಕೊಡಬೇಕು. ರಾಮ ಲಕ್ಷ್ಮಣ ದೇವ, ಮಗಳು ಮೈಥಿಲಿ ನಿಮಗೆ ಹಾದಿಯಲ್ಲಿ ಒಳ್ಳೆಯದು ಒದಗಿ ಬರಲಿ. ನಿಮ್ಮ ಕೋರಿಕೆಯಂತೆ ಹಿಂದಿರುಗಿ ಹೋಗುವೆನು. ಎನ್ನ ಪಾಪದ ಕೊಳೆಯು ಕರಗಿ ಬಿಡಲಿ. ಏನೆಲ್ಲ ಆಗಿ ಹೋಯಿತು? ಎಲ್ಲವೂ ಒಳ್ಳೆಯದೇ ಆಯಿತೆಂದು ನಾವು ಭಾವಿಸಬೇಕು. ಎಲ್ಲವೂ ಒಳ್ಳೆಯ